ನಮಸ್ಕಾರ ವೀಕ್ಷಕರೇ ವರ್ಧನ್ ಫರ್ಟಿ ಸೆಂಟರ್ ಅರ್ಪಿಸುವ ಸಂತಾನ ಭಾಗ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷಾ. ಇನ್ನು 1 ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಬಂಜತನದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತೀವಿ. ನಮ್ಮ ಈ ಕಾರ್ಯಕ್ರಮ ಪ್ರತಿ ಸೋಮವಾರ ಹಾಗೆ ಶುಕ್ರವಾರ ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೂ ನೇರ ಪ್ರಸಾರವಾಗಿ ಮುಳಿ ಬರುತ್ತೆ. ಇನ್ನು ಯಾವುದೇ ರೀತಿಯಾಗಿರುವಂತಹ ಪ್ರಶ್ನೆ ಬಂಜತನದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗಿದ್ದಲ್ಲಿ ನಮ್ಮ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನೀವು ನೇರವಾಗಿ ಕರೆಗಳನ್ನ ಮಾಡಬಹುದು, ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ವರ್ಧನ್ ಫರ್ಟಿಲಿ ಸೆಂಟರ್ನಲ್ಲಿ ಇರುವಂತಹ ಅಡ್ವಾನ್ಸ್ ಚಿಕಿತ್ಸೆಗಳು ಐಯುಐ ಆಗಿರಬಹುದು, ಐವಿಎಫ್ ಆಗಿರಬಹುದು, ಲ್ಯಾಪ್ರೋಸ್ಕೋಪಿ ಅಂತಂದ್ರೇನು, ಹಿಸ್ಟ್ರೋಸ್ಕೋಪಿ ಅಂತಂದ್ರೇನು, ಯಾವ ಒಂದು ತೊಂದರೆಗಳಿದ್ದಾಗ ಈ ಒಂದು ಪ್ರೊಸೀಜರ್ಸ್ ನ ಮಾಡಬೇಕಾಗುತ್ತೆ, ಇನ್ನು ಸಾಕಷ್ಟು ರೀತಿಯಾಗಿರುವಂತಹ ಮೇಲ್ ಇನ್ಫರ್ಟಿಲಿಟಿ ಕಾಸಸ್ ಇದ್ದಾಗ ಚಿಕಿತ್ಸೆಗಳು ಯಾವ ರೀತಿ ಇರುತ್ತೆ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಐವಿಎಫ್ ಸ್ಪೆಷಲಿಸ್ಟ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ವಿಜಯ್ ಕುಮಾರ್ ಪಿ ಕೆ ಅವರು. ಬನ್ನಿ ಡಾಕ್ಟರ್ ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಇನ್ನು ನೀವು ಕೂಡ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ವರ್ಧನ್ ಫರ್ಟಿಲಿಟಿ ಸೆಂಟರ್ನ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ. ಬೆಂಗಳೂರಿನಲ್ಲಿ 2 ಬ್ರಾಂಚಸ್ ಇದೆ, ಬಾನಸ್ವಾಡಿ, ವೆಸ್ಟ್ ಆಫ್ ಕಾರ್ಡೋಡ್, ರಾಜಾಜಿನಗರ್ ನಲ್ಲಿ. ನಿಮಗೆ ಯಾವುದು ಹತ್ತಿರದ ಬ್ರಾಂಚ್ ಇದೆ ಆ ಒಂದು ಬ್ರಾಂಚ್ ಗೆ ನೀವು ವಿಸಿಟ್ ಮಾಡಬಹುದು. ಡಾಕ್ಟರ್, ಪ್ರತಿ ಸಂಚಿಕೆಯಲ್ಲಿ ಕೂಡ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ತಿದ್ದೀರಾ ಬಂಜತನದ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ. ಎಲ್ಲೋ ಒಂದು ಕಡೆ ಈ ಮೇಲ್ಸ್ ಅಲ್ಲಿ ಕೌಂಟ್ ಕಡಿಮೆ ಅಥವಾ ನಿಲ್ ಕೌಂಟ್ ಇದ್ದಾಗ ಅಂತವರಿಗೆ ಯಾವ ರೀತಿಯಾಗಿರುವಂತಹ ಟ್ರೀಟ್ಮೆಂಟ್ಸ್ ಇರುತ್ತೆ, ಈ ಡೋನರ್ ಪ್ರೋಗ್ರಾಮ್ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ವೀಕ್ಷಕರಿಗೆ ಮಾಹಿತಿ ತಿಳಿಸ್ಕೊಡಿ. ಈಗ ಪುರುಷರಲ್ಲಿ ನಾವು ಇತ್ತೀಚಿನ ಕಾಲದಲ್ಲಿ ತುಂಬಾ ಅಂದ್ರೆ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ. ಮುಂಚಿನ ಕಾಲದಲ್ಲಿ ಮೊದಲು ಬರೀ ಫಿಮೇಲ್ಸ್ ಬ್ಲೇಮ್ ಮಾಡ್ತಾ ಇದ್ರೆ, ಇವಾಗ ಪುರುಷರಲ್ಲಿ ತುಂಬಾ ಕಾರಣಗಳು ಬರ್ತಾ ಇದಾವೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಫಸ್ಟ್ ಬಂದ ತಕ್ಷಣ ಕಪಲ್ಸ್ ಅಲ್ಲಿ ಸಪರೇಟ್ ಆಗಿ ಮೇಲ್ಸ್ ಅನ್ನ ಎಕ್ಸಾಮಿನೇಷನ್ ಮಾಡ್ತೀವಿ, ಗುಪ್ತವಾಗಿ ಕೆಲವೊಂದು ಕ್ವಶನ್ ಕೇಳ್ತೀವಿ, ಮತ್ತೆ ಲೈಂಗಿಕ ಸಮಸ್ಯೆಗಳನ್ನು ಕೇಳ್ತೀವಿ, ಮತ್ತೆ ಸಿಂಪಲ್ ಆಗಿ ಒಂದು ಟೆಸ್ಟ್ ಇರುತ್ತೆ, ಏನು ಸೆಮೆನ್ ಅನಾಲಿಸಿಸ್ ಅಂತ. ಅದಕ್ಕೆ ಅವತ್ತಿನ ದಿವಸನೇ ಮಾಡ್ತೀವಿ, ಅದು ರಿಪೋರ್ಟು ಅಷ್ಟೇ ವಿತಿನ್ 6 ಅವರ್ಸಲ್ಲಿ ಬಂದ್ಬಿಡುತ್ತೆ ರಿಪೋರ್ಟು ಎಲ್ಲ, ಇನ್ಕ್ಲೂಡಿಂಗ್ ಮಾರ್ಫಾಲಜಿ ಟೆಸ್ಟ್ ಇಂದ ಹಿಡ್ಕೊಂಡು ಮೋಟಿಲಿಟಿ ಮತ್ತೆ ಕೌಂಟು ಮತ್ತೆ ರ್ಯಾಪಿಡ್ ಪ್ರೋಕ್ಸಿಮಿಟಿ ಎಲ್ಲ ಹೇಳ್ತೀವಿ. ಬಟ್ ಕೆಲವು ಪುರುಷರಲ್ಲಿ ಏನಾಗುತ್ತೆ ಅಂದರೆ, ಇತ್ತೀಚಿನ ಕಾಲದಲ್ಲಿ ನಾವು ನೋಡ್ತಾ ಇದೀವಲ್ಲ, ಒಂದು ಮಗು ಆಗಿರುತ್ತೆ, ಸ್ವಂತ ಅವ್ರದೇ ಮಗು ಆಗಿರುತ್ತೆ, ಮತ್ತೆ ಒಂದು 5 ವರ್ಷ ಗ್ಯಾಪ್ ಕೊಟ್ಟಿರ್ತಾರೆ ಅಥವಾ 8 ವರ್ಷ ಗ್ಯಾಪ್ ಕೊಟ್ಟಿರ್ತಾರೆ, ಮತ್ತೆ ಚೆಕ್ ಮಾಡಿದಾಗ 0 ಆಗಿರುತ್ತೆ. ಅಂಥ ಟೈಮಲ್ಲಿ ಏನಂದರೆ ಸಮಸ್ಯೆ, ಇವಾಗ ಡೌಟ್ ಬರುತ್ತೆ, ಈಗ ಹೇಗಾಯ್ತು ಇದು, ಯಾವ ಕಾರಣದಿಂದ ಆಯಿತು ಅಂತ ವೈಫ್ಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ, 0 ಕೌಂಟ್ ಇದೆ ಅಂತಂದಾಗ ಒಂದು ಸಲ ಮಾಡಿ 0 ಕೌಂಟ್ ಇದ್ದಾಗ ಅದನ್ನು ಒಪ್ಕೊಳ್ಳೋದಿಲ್ಲ, ಮತ್ತೆ ರಿಪೀಟ್ ಟೆಸ್ಟ್ ಮಾಡ್ತೀವಿ ಅದನ್ನು 6 ವಾರ ಆದ ಬಳಿಕ ಅಥವಾ 2 ತಿಂಗಳು ಆದ ಬಳಿಕ, ಮತ್ತೆ ರಿಪೀಟ್ ಬಂದಾಗ ಅವಾಗಲೂ 0 ಇದ್ದರೆ ಸಮಸ್ಯೆಯಲ್ಲಿ ತುಂಬ ಉದ್ಭವ ಆಗಿರುತ್ತೆ. ಅಂದರೆ ಏನು, ಆ ಸೆಲ್ಸ್ ಇರೋದು ಸ್ಪರ್ಮ್ ಜೆನೆಟಿಕ್ ಸೆಲ್ಸ್ ಅಂದರೆ ಜೆಮ್ ಸೆಲ್ಸು, ಬರ್ತಾ ಬರ್ತಾ ಗ್ರ್ಯಾಜುಲಿ 0 ಆಗೋಗಿರುತ್ತೆ. ಅಂದರೆ ಇಟ್ ಈಸ್ ಬರ್ನ್ಟ್ ಬೈ ಅ ಹೀಟಿಂದ, ಅಥವಾ ಮೇ ಬಿ ಇಟ್ ಇಸ್ ಬ್ಯಾಡ್ ಹ್ಯಾಬಿಟ್ಸಿಂದ, ಅಥವಾ ಅವರು ಮಾಡುವ ಜಾಬ್ ಯಾವ ರೀತಿ ಇದೆ ಅಂತ, ಮತ್ತು ಡೇ ನೈಟ್ ಶಿಫ್ಟ್ ಮಾಡೋದು, ಸ್ಟ್ರೆಸ್ ಲೆವೆಲ್ ತಗೊಳ್ಳೋದು, ಮತ್ತು ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಇರೋದು, ಇದರಿಂದ ಏನಾಗ್ತದೆ ಅಂದರೆ ಒಂದು ಸೆಲ್ ಇರೋದು ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಎವ್ರಿ ಅಂದರೆ ಎವ್ರಿ ಡೇ. ಅದು ಒಂದು ಸೆಲ್ ಡೆತ್ ಆಗುತ್ತೆ, ಒಂದು ಸೆಲ್ ಮತ್ತೆ ರೀಜನೆಟ್ ಆಗುತ್ತೆ, ಹಾಗೆ ನಮ್ಮ ಸೈಕಲ್ ಇರೋದು. ಸೊ ಒಂದು ಸೆಲ್ಲು ಡಿವಿಜನ್ ಆಗಬೇಕು ಮುಂಚೆ ಅದು ಒರಿಜಿನಲ್ ಸೆಲ್ ಚೆನ್ನಾಗಿರ್ಬೇಕು, ಅಲ್ಲಿ ಅದೇ ಹೋಗ್ಬಿಟ್ರೆ ಬೇಸೆ ಹೋಗ್ಬಿಟ್ರೆ ಮತ್ತೆ ಯಾವುದು ಸೆಲ್ಸ್ ಬೆಳವಣಿಗೆ ಆಗಲ್ಲ. ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕು ಪುರುಷರಿಗೆ ಅಂದರೆ, ಏನು ಮಾಡಬೇಕು, ಕೆಲವರಿಗೆ ಅಫೋರ್ಡಬಿಲಿಟಿ ಇರುತ್ತೆ, ಅಂದರೆ ಬೇಕು ಮಗು ಬೇಕು ಬೇಡ ಬೇಕು ಅಂತ ಇರುತ್ತೆ, ಅಂಥವ್ರಿಗೆ ಏನು ಮಾಡ್ತೀವಿ ಡೋನರ್ ಐ ಎ ಪ್ರೋಗ್ರಾಮ್ ಅಂತ ಇರುತ್ತೆ. ಸೊ ಎಲ್ಲರಿಗೂ ಐ ಎಫ್ ಅಲ್ಲಿ ಅಫೋರ್ಡಬಿಲಿಟಿ ಇರಲ್ಲ. ಸೊ ಯಾರಿಗೆ ಸೂಕ್ತವಾಗಿ ಅಂದರೆ, ಅವ್ರಿಗೆ ತುಂಬ ಬಡವರು ಇರ್ತಾರೆ ಅಂದರೆ ಐ ಎಫ್ಗೆ ಅಷ್ಟೊಂದು ಕಾಸು ಇರೋದಿಲ್ಲ, ಅಂಥವ್ರಿಗೆ ಮಾತ್ರ ಡೋನರ್ ಐ ಎ ಪ್ರೋಗ್ರಾಮ್ ಹೇಳ್ತೀವಿ. ಯಾರಿಗೆ ಅಂತಂದರೆ, ಈ ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಡೋನರ್ ಐ ಪ್ರೋಗ್ರಾಮಲ್ಲಿ, ಸೆಮೆನ್ ಬ್ಯಾಂಕ್ ಇದೆ, ಸೆಮೆನ್ ಬ್ಯಾಂಕಲ್ಲಿ ಏನಿರ್ತದೆ ಆ ತಕ್ಕಂತೆ ಬ್ಲಡ್ ಗ್ರೂಪ್ ತಕ್ಕಂತೆ ಸೆಮೆನ್ ಇಟ್ಟಿರ್ತೀವಿ, ಮತ್ತು ಅವ್ರಿಗೆ ಸ್ಟ್ರಕ್ಚರ್ ಅಂದರೆ ಏನು, ಅವ್ರ ಹೈಟು ವೆಯ್ಟು ಕಲರು ಐರಿಸ್ ಕಲರ್ ನೋಡಿಕೊಂಡು ಮ್ಯಾಚಿಂಗ್ ಮಾಡಿ ಇಟ್ಟಿರ್ತೀವಿ. ಮತ್ತು ಅದ್ರ ಬಗ್ಗೆ ಮಾಹಿತಿ ಏನಿರಲ್ಲ, ಅಂದರೆ ಅವ್ರು ಯಾರ್ದು ಎಲ್ಲಿರ್ತಾರೆ ಅಡ್ರೆಸ್ ಏನೂ ಇರೋದಿಲ್ಲ, ಇದು ಗೌರ್ಮೆಂಟ್ ರೂಲ್ಸ್ ಪ್ರಕಾರನೇ ಫಾಲೋ ಆಗುತ್ತೆ. ಯಾಕೆಂದರೆ ಒಂದು ಸೆಮೆನ್ನು ಸೆಮೆನ್ ಬ್ಯಾಂಕಿಂದ ತೊಗೊಂಡು ಹಾಕಬೇಕಾದ್ರೆ ಅವ್ರದ್ದು ಮಾಹಿತಿ ಏನಿರಲ್ಲ, ಎಕ್ಸೆಪ್ಟ್ ಅವ್ರದ್ದು ಫಿಸಿಕಲ್ ಅಂದರೆ ಕಲರ್ ಸ್ಕಿನ್ ಕಲರು ಐರಿಸ್ ಕಲರು ಬ್ಲಡ್ ಗ್ರೂಪ್ ಅಷ್ಟೇ ಮ್ಯಾಚಿಂಗ್ ಇರುತ್ತೆ, ಹೈಟ್ ಟು ವೆಯ್ಟ್ ಇರುತ್ತೆ ಅಷ್ಟೇ ಇರುತ್ತೆ, ಮತ್ತು ಬೇರೆ ಏನು ಕಾರಣ ಇರುತ್ತೆ ಏನು ಕೊಡೋದಿಲ್ಲ. ಮತ್ತು ಅಲ್ಲಿ ಏನು ಮಾಡ್ತೀವಿ ಅಂದರೆ, ಯಾವಾಗ ವೈಫ್ಗೆ ಸ್ಟಿಮ್ಯುಲೇಷನ್ ಮಾಡಿ ಎಗ್ಗು ಬೆಳವಣಿಗೆ ಆದಾಗ ಅವತ್ತಿನ ದಿವಸ ಸೆಮೆನ್ ಬ್ಯಾಂಕಿಂದ ತೆಗೆದು ಅದನ್ನು ಸ್ಪರ್ಮನ್ನು ವಾಶ್ ಮಾಡಿ ಚೆನ್ನಾಗಿರೋ ಸ್ಪರ್ಮ್ಸನ್ನು ಗರ್ಭಚರ್ಯ ಒಳಗಡೆ ಬಿಡ್ತೀವಿ. ಸೊ ಇದು ಕಡಿಮೆ ಚಾರ್ಜಲ್ಲಿ ಆಗುತ್ತೆ, ಮತ್ತು ಇದು ನ್ಯಾಚುರಲಾಗಿ ಆಗುತ್ತೆ, ಅಂದರೆ ಜಸ್ಟ್ ಒಂದು ಸೆಮೆನ್ ತಗೊಂಡು ಹಾಕೋದೇ ಅಷ್ಟೇ, ಇನ್ನು ಉಳಿದಿದೆಲ್ಲ ಪ್ರೊಸೆಸ್ ಏನಂದರೆ ನ್ಯಾಚುರಲ್ ಥರ ಆಗುತ್ತೆ. ಅಂದರೆ ನಾವು ಎಗ್ಗು ಹೋಗಿ ಸ್ಪರ್ಮ್ಗೆ ಮೀಟ್ ಆಗೋದು ನ್ಯಾಚುರಲಾಗಿ ಆಗುತ್ತೆ, ಎಂಬ್ರಿ ಆಗಿ ಮತ್ತು ಗರ್ಭಚರ್ಯಕ್ಕೆ ಬರೋದು ನ್ಯಾಚುರಲ್ ಆಗುತ್ತೆ. ಸೊ ಇಂಥ ಡೋನರ್ ಐ ಎ ಪ್ರೋಗ್ರಾಮು ನಮ್ಮ ಅಡ್ವಾನ್ಸ್ ಫರ್ಟಿಲಿಟಿ ಇದರಲ್ಲಿ ತುಂಬ ಸರಿ ಮಾಡ್ತಾ ಇದ್ವಿ, ಎಸ್ಪೆಷಲಿ ವೆರಿ ಪೂರ್ ಅಂದರೆ ಪೂರ್ ಪೇಷಂಟ್ಸ್ ಇದ್ದಾರೆ, ಮತ್ತು ಕೆಲವರಿಗೆ ಸ್ಪರ್ಮ್ ಟೆಸ್ಟಿಸಲ್ಲಿ ಬಯಾಪ್ಸಿ ಮಾಡಿದಾಗ ಏನೂ ಇರೋ ನೋಡಿ, 0 ಇರುತ್ತೆ, ಬಯಾಪ್ಸಿ ಮಾಡಿದಾಗ ನಿಲ್ ಅಂತ ಬರುತ್ತೆ ಅಥವಾ ಅರೆಸ್ಟ್ ಅಂತ ಬರುತ್ತೆ, ಅಂಥವ್ರಿಗಷ್ಟೇ ಡೋನರ್ ಸೆಮೆನ್ನು ತುಂಬ ಅಡ್ವೈಸಬಲ್ ಇರುತ್ತೆ. ಯಾಕೆಂದರೆ ಒಂದು ಮಗು ಬೇಕಾಗಿರುತ್ತೆ ಅವರಿಗೆ, ಅಂಥ ಟೈಮಲ್ಲಿ ಇಬ್ಬರು ಕನ್ಸೆಂಟ್ ಇಟ್ಕೊಂಡು, ಹಸ್ಬೆಂಡ್ ವೈಫ್ ಕನ್ಸೆಂಟ್ ಇಟ್ಕೊಂಡು ಇನ್ಫಾರ್ಮ್ ಕನ್ಸೆಂಟ್ ತೊಗೊಂಡು ಮಾಡ್ತೀವಿ. ಸೊ ಇದು ಡೋನರ್ ಐ ಪ್ರೋಗ್ರಾಮಿಂದ ತುಂಬ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಸಕ್ಸಸ್ ರೇಟು
ಹೈ ರೇಟ್ ಇರುತ್ತೆ ಇದರಲ್ಲಿ ಕಂಪೇರ್ ಟು ಓನ್ ಸ್ಪರ್ಮ್ ಕಂಪೇರ್ ಮಾಡಿದ್ರೆ. ಇದರಲ್ಲಿ 30-40% ಜಾಸ್ತಿ ಇರುತ್ತೆ. ಒಂದು ವಿತಿನ್ 2 or 3 months ಅಲ್ಲಿ ಸಕ್ಸಸ್ ಬಂದ್ಬಿಡುತ್ತೆ ಡೊನರ್ ಐವಿ ಪ್ರೋಗ್ರಾಮ್ ಅಲ್ಲಿ. ಇದು ಮಾಡೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನಿಮಗೆ. ಹೆಣ್ಮಕ್ಳದ್ದು ಹಾರ್ಮೋನ್ ಚೆನ್ನಾಗಿರಬೇಕು ಮತ್ತು ಎರಡು ಟ್ಯೂಬು ಓಪನ್ ಆಗಿರಬೇಕು. ಇದು ಎರಡೂ ಚೆನ್ನಾಗಿದ್ದರೆ ನಿಮಗೆ ಸಕ್ಸಸ್ ರೇಟು ಒಂದು 100% ಹೇಳೋಕ್ಕಂತ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಎಲ್ಲೋ ಒಂದು ಕಡೆ ನಿರಾಸೆ ಆಗಿರ್ತಾರೆ ಅಂತ ಹೇಳ್ಬೋದು. ಈ ರೀತಿ ತೊಂದರೆಗಳಾಗ್ತಾ ಇದ್ದಾಗ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಚಿಂತೆ ಬರುತ್ತೆ. ಖಂಡಿತವಾಗ್ಲೂ ಈ ರೀತಿಯಾಗಿರುವಂತಹ ನಿಲ್ ಕೌಂಟ್ ಇದ್ದಾಗ ಕೂಡ ಯಾವ ರೀತಿಯಾಗಿ ಡೋನರ್ ಪ್ರೋಗ್ರಾಮ್ ಇರುತ್ತೆ ಅನ್ನೋದ್ರ ಬಗ್ಗೆ ಸರ್ ತಿಳಿಸಿದ್ದಾರೆ. ಇನ್ನು ಕಾಲರ್ ಒಬ್ರು ವೆಯ್ಟ್ ಮಾಡ್ತಾ ಇದ್ರೆ ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ ಅಮ್ಮ, ಯಾವ್ರಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಗುಲ್ಬರ್ಗದಿಂದ ಮೇಡಮ್. ಮಾತಾಡಿ ಅಮ್ಮ, ಡಾಕ್ಟರ್ ಇದಾರೆ. ಹಲೋ ಹೇಳಿ ಅಮ್ಮ. ನಮ್ದು ಮನೆಯವ್ರದ್ದು ಏನೂ ಇಲ್ಲ ಅಂತ ಹೇಳಿದ್ರೆ ಸರ್. ಹಾ, ನಾವು ಈಗ IUI ಮಾಡ್ಕೊಂಡಿದೀವಿ. ಹಾ, ಅದಕ್ಕ ಈಗ ಮತ್ತ 14 ದಿನ ಬಿಟ್ಟು ಬಾ ಅಂತ ಹೇಳ್ಯಾರಿ. ಕರೆಕ್ಟ್, ರಿಸಲ್ಟ್ಸ್ ಬರೋದಕ್ಕೆ 14 ದಿವಸ ವೈಟ್ ಮಾಡ್ಬೇಕಾಗತ್ತಮ್ಮ. ಅವಾಗಲೇ ಗೊತ್ತಾಗುತ್ತೆ ನಮಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ. ಸರ್ ಅಂದ್ರೆ ಫೇಲ್ ಆದ್ರೆ IUI ಡೋನರ್ ಮಾಡ್ಕೋಬೇಕಂತ್ರಿ, ಏನಂತೀರಿ ಅಂತ? ಈಗ ಮಾಡಿದ IUI ಯಾರ್ದು? ನಿಮ್ದ, ಸ್ಪರ್ಮ್ದ ಇಲ್ವಾ ಡೋನರ್ ಸೆಮೆನ್? ಇಲ್ಲ ಸರ್, ಬೇರೆಯವ್ರದ್ದು ರೀ. ಹಾ, ಇವಾಗ ಮತ್ತೆ ಮಾಡಿದ್ದು ಸೆಮೆನ್ ಬ್ಯಾಂಕ್ ಇಂದ ತೆಗೆದಿದೆ ಅಲ್ವಾ? ಹೌದು ಸರ್. ಹಾ, ಮತ್ತೆ ಏನ್ ಮಾಡ್ಬೇಕಂದ್ರೆ, ಈಗ ನಿಮ್ದು ಒಂದ್ಸಲಿ ಫೇಲ್ ಆಯ್ತಂದ್ರೆ ಮತ್ತೆ ಎರಡನೇ ಸಲ ಮೂರನೇ ಸಲ ಮಾಡ್ಕೋಬೇಕಾಗುತ್ತೆ. ಅದು ಮಾಡೋಕ್ಕಿಂತ ಮುಂಚೆ ನಾ ಹೇಳ್ದಂಗೆ ನಿಮ್ಮ ಟ್ಯೂಬ್ ಟೆಸ್ಟಿಂಗ್ ಮಾಡ್ಬೇಕಮ್ಮ. ಇದು ಹೇಗೆ ಅಂದ್ರೆ, ಒಂದು ಎಕ್ಸ್ರೇ ಇಂದ ಇಲ್ಲ ಲ್ಯಾಪ್ರೋಸ್ಕೋಪಿ ಇಂದ ಮಾಡ್ಬೇಕಾಗತ್ತೆ. ಓಕೆ, ಧನ್ಯವಾದ. ಅದನ್ನ ಮಾಡಿ ಮಾಡಿದ್ರೆ ಒಳ್ಳೇದಮ್ಮ, ಗ್ಯಾರಂಟಿ ರಿಸಲ್ಟ್ ಬರುತ್ತೆ ನಿಮ್ಗೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ನೀವು ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಇನ್ನು ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಬಂಜತನದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ. ನೀವು ಕೂಡ ನೇರವಾಗಿ ಕಾಲ್ ಮಾಡಬಹುದು, ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಅಮ್ಮ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಮಂಡ್ಯದಿಂದ. ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಹೇಳಿಮ್ಮ. ಹಲೋ, ಪಾಪು ಆಗಿತ್ತು 7 ತಿಂಗಳಿಗೆ, ಗರ್ಭಕೋಶದಲ್ಲಿರೋ ನೀರೆಲ್ಲ ಲೀಕೇಜ್ ಆಗಿತ್ತು. ಅಯ್ಯೋ, ಹಾ ಹಾ. ಅದಾದ್ಮೇಲೆ ಈಗ 9 ತಿಂಗಳಾಗೈತೆ, ತಿರ್ಗಾ ಪ್ರೆಗ್ನೆಂಟ್ ಆಗಿಲ್ಲ. ಈಗ ನಿಮ್ದು ಫಸ್ಟ್ ಏನ್ ಕಾರಣ ಇರಬಹುದು ಅಂತ ಕೇಳ್ತಾ ಇದ್ರಲ್ವಾ? ಇದಕ್ಕೆ ನೋಡಿಮ್ಮ, ಒಂದು ಮಗು ಬೇಗ ರಪ್ಚರ್ ಆಗುತ್ತೆ ಮೆಂಬ್ರೇನ್, ಅಂದ್ರೆ ಪ್ರಿಮಚುರ ರಪ್ಚರ್ ಆಗಿದೆ ಮೆಂಬ್ರೇನ್. ಅದಕ್ಕೆ ಮಗು ಒಂದೊಂದ್ಸಲ ಉಳಿಯುತ್ತೆ. ಅದು ನೀವು ಕರೆಕ್ಟ್ ಆಗಿ ಒಳ್ಳೆ ಸೆಂಟ್ರಲ್ ಮಾಡಿದ್ರೆ ಮಗುನ ಎನ್ ಎಸ್ ಎಲ್ ಹೋಗ್ಬಿಟ್ಟು ಮಗು ಬಳಸ್ಬೋದಾಗಿತ್ತು. ಬಟ್ ಇರಲಿ, ಇವಾಗ ಇಲ್ಲ ಇದು ಪಾಪು. ಈಗ 9 ತಿಂಗಳಾಗಿದೆ, ಆಗ್ತಾ ಇಲ್ಲ. ಮತ್ತೆ ನೆಕ್ಸ್ಟ್ ಟೆಸ್ಟ್ ಏನ್ ಮಾಡ್ಬೇಕಂದ್ರೆ, ನಿಮ್ದು ಟ್ಯೂಬ್ ಟೆಸ್ಟಿಂಗ್ ಮಾಡ್ಬೇಕಾಗತ್ತಮ್ಮ. ಯಾಕಂದ್ರೆ ಈ ರೀತಿ ಅಬಾರ್ಷನ್ ಆದಾಗ ಪ್ರೀಟರ್ಮ್ ಡೆಲಿವರಿ ಆದಾಗ ಟ್ಯೂಬಲ್ ಬ್ಲಾಕ್ ಆಗುತ್ತೆ. ಮತ್ತೆ ಅದನ್ನ ನೋಡ್ಬೇಕು, ಟ್ಯೂಬ್ ಬ್ಲಾಕ್ ಆಗಿದೆ ಓಪನ್ ಆಗಿ ಅಂತ. ಸಿಂಪಲ್ ಆಗಿ ಎಕ್ಸ್ರೇ ಮಾಡಿಸಿ, ಅಲ್ಲೇ ಮಾಡಿಸ್ಬಿಟ್ಟು ನಮ್ಮ ರಿಪೋರ್ಟ್ ತಂದು ತೋರಿಸಿಮ್ಮ. ಮತ್ತೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಏನ್ ಮಾಡ್ಬೇಕಂತ. ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ. ಕಾರ್ಯಕ್ರಮದಲ್ಲಿ ಮತ್ತೊಬ್ರು ಕಾಲರ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ನಮಸ್ಕಾರ. ನಮಸ್ಕಾರ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಹವೇರ್ ಡಿಸ್ಟ್ರಿಕ್ಟ್ ಇಂದ ಮೇಡಮ್. ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಹೇಳಿಮ್ಮ. ಡಾಕ್ಟರ್, ನಂದು ನನಗೆ ಫಸ್ಟ್ ಬೇಬಿ ಸೆಕೆಂಡ್ ಬೇಬಿ ಆಗಿದ್ದು ರೀ. ಈಗ 6 ವರ್ಷ ಮಾತ್ರ ನನ್ ಪೀರಿಯಡ್ ಆಗಿಲ್ಲ. ಪೀರಿಯಡ್ ನಿಂತು ಹೋಗಿದ್ಯಾ? ಹಾ, ಮುಟ್ಟು ನಿಂತು ಹೋಗ್ಬಿಟ್ಟಿದೆ. ಎರಡನೇದ್ ಡೆಲಿವರಿ ಆಗಿಂದ ಅದು 6ನೇ ತಿಂಗಳಿಗೆ ಇದು ಆಯ್ತು ಸರ್. ಅದು ಅದೇ ಗೊತ್ತಾಯ್ತು. ಈಗ 2 ಮಕ್ಕಳು ಇದಾರೆ ನಿಮ್ಗೀಗ? ಇಲ್ರಿ ಸರ್, ಅದ ಎರಡು ಇದಾದ ರೀ. ಇಲ್ಲ, ನಿಮ್ದು ಅಬಾರ್ಷನ್ ಮಾಡಿದಾಗ ಏನ್ ಮಾಡ್ತಾರೆ ಅಂದ್ರೆ, ಅದು ಕ್ಯಾವಿಟಿ ತೆಗೆದಿರ್ತಾರಲ್ಲಮ್ಮ, ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ನೀವು ಬಂದು ತೋರಿಸ್ಬೇಕಾಗತ್ತೆ. ಒಂದು 3D ಸ್ಕ್ಯಾನಿಂಗ್ ಇದೆ, ಅದ್ ಮಾಡಿದಾಗ ಒಳಭಾಗ ಪೊರೆ ಇದೆ ಇದೆ ಅಂತ ನೋಡ್ಬೇಕು. ಅದು ಪೊರೆ ಇದ್ರೆ ಗರ್ಭಚೀಲ ಮುಖಾಂತರ ಹಿಸ್ಟ್ರೋಸ್ಕೋಪಿ ಮಾಡ್ಬಿಟ್ಟು ಅದನ್ನ ಕ್ಯಾವಿಟಿ ಕ್ರಿಯೇಟ್ ಮಾಡ್ತೀವಿ, ಮತ್ತೆ ಸ್ಟೆಮ್ ಸೆಲ್ ಇಂಜೆಕ್ಟ್ ಮಾಡ್ತೀವಿ. ದಯವಿಟ್ಟು ಆ ರೀತಿ ಆಗ್ಬಾರ್ದಮ್ಮ. ಪೀರಿಯಡ್ಸ್ ಯಾವತ್ತೂ ಸ್ಟಾಪ್ ಆಗ್ಬಾರ್ದು. ನಿಮ್ದು ಸ್ಟಾಪ್ ಆಗಿದೆ ಅಂದ್ರೆ ಆ ಅಬಾರ್ಷನ್ ಮಾಡಿದಾಗ, ನಿಮ್ದು ಅಬಾರ್ಷನ್ ಮಾಡಿದಾಗ ತುಂಬಾ ಅದನ್ನ ತೆಗೆದಿರ್ತಾರೆ. ತೆಗೆದಾಗ ಒಂದೊಂದಕ್ಕೆ ಅಂಟ್ಕೊಂಡಿರುತ್ತೆ, ಗರ್ಭಚೀಲ ಎರಡು ಭಾಗವನ್ನು ಅಂಟ್ಕೊಂಡಿದ್ದಾಗ ಅದು ಪೀರಿಯಡ್ ಆಗೋದಿಲ್ಲ. ದಯವಿಟ್ಟು ನೀವು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಅದನ್ನ ಓಪನ್ ಮಾಡ್ತೀವಿ ನಾವೆಲ್ಲಾನು ಕ್ಯಾವಿಟಿನ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ನೀವು ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು ವರ್ಧನ್ 40 ಸೆಂಟರ್ ನಲ್ಲಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವರ ಸಮಸ್ಯೆ ಏನು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ ಸರ್, ಯಾವರಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಮಸ್ತೆ, ಮೇಡಮ್ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಮೇಡಮ್ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ ಮೇಡಮ್. ಸರ್ ನಮಸ್ತೆ ಸರ್, ಹರೀಶ್ ಕುಮಾರ್ ಅಂತ ನನ್ನ ಹೆಸರು. ಹೇಳಿ ಸರ್. ಸರ್ ಮದುವೆಯಾಗಿ 6 ಇಯರ್ಸ್ ಆಗ್ತಾ ಇದೆ. ಬಟ್ ಇನ್ನು ನಮ್ದು ಸಂತಾನ ಆಗಿಲ್ಲ. ಅವ್ರದ್ದು ನಮ್ಮ ವೈಫ್ ಅವ್ರದ್ದು ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಓಕೆ ಸರ್. ನಮ್ದು ಕೌಂಟ್ಸ್ ಕಮ್ಮಿ ಆಗ್ತಾ ಇದೆ. ಲಾಸ್ಟ್ 6 ಮಂತ್ಸ್ ಬ್ಯಾಕ್ ಮಾಡಿಸಿದಾಗ 6 ಮಿಲಿಯನ್ ಇತ್ತು. ಹಾ, ಹೋಗ್ತಾ ಹೋಗ್ತಾ 0 ಬಂದಿದೆ ಸರ್. ಅಲ್ಲ, ದಯವಿಟ್ಟು ಮತ್ತೆ ನೀವು ವೇಸ್ಟ್ ಮಾಡ್ಬಿಡಿ ಸರ್ ಟೈಮ್ ಪಾಸ್ ಮಾಡ. ಯಾಕೆಂದ್ರೆ ನಿಮ್ದು ಡಿಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಇದೆ. ಯಾಕೆಂದ್ರೆ ನಿಮ್ಮದು ಒಂದು ಪ್ರೊಫೆಷನಲ್ ಲೈಫ್, ಎರಡನೇದು ಸ್ಟ್ರೆಸ್ ಲೆವೆಲ್, ಮತ್ತೆ ಮೂರನೇದು ಫುಡ್ ಹ್ಯಾಬಿಟ್ಸ್, ಮತ್ತೆ ನಿಮ್ಮ
ಡೇ ಡೇ ಟೈಮ್ ಅಂದರೆ ಡ್ಯೂಟಿ ಮಾಡೋದು ಅವರ್ಸ್ ಇದೆಯಲ್ಲ ಎಲ್ಲ ಕಾಂಟ್ರಿಬ್ಯೂಟ್ ಆಗುತ್ತೆ ಸರ್. ಈಗ ಏನಂದರೆ ನಿಮ್ಮ ಸೆಲ್ಸ್ ಜೀರೋ ಆದಾಗ ಮತ್ತೆ ನಾವು ಪಿಕಪ್ ಮಾಡ್ಬೋದು. ಸೊ ಅದಕ್ಕೆ ನಾನು ಏನು ಮಾಡಬೇಕಂದ್ರೆ ನಿಮಗೆ ಬಂದು ಪರೀಕ್ಷೆ ಮಾಡ್ತೀನಿ, ಯಾಕೆ ಅಂತ ನೋಡಬೇಕಾಗತ್ತೆ, ಯಾವ ಹಾರ್ಮೋನ್ ಕಡಿಮೆ ಆಗಿದೆ ಮತ್ತು ಅದನ್ನು ಹೇಗೆ ಡೆವಲಪ್ ಮಾಡಬೇಕು, ಮತ್ತು ಬೇಗನೆ ನೀವು ಮಕ್ಕಳು ಮಾಡಬೇಕಾಗತ್ತೆ ಸರ್. ಮತ್ತೆ ನೀವು ವೆಯ್ಟ್ ಮಾಡಿದಷ್ಟು ಅದು ಜೀರೋ ಆಗಿಬಿಟ್ಟು ಆ ಸ್ಪರ್ಮ್ ಟೆಸ್ಟಿಸಲ್ಲಿ ಇರೋದಿಲ್ಲ. ನಾವು ಬಯಾರ್ಸಿ ಮಾಡಿ ತೆಗಿತೀವಲ್ಲ ಟಿಸ್ಸಪಿಸ್ ಅಂತ ಮಾಡ್ತೀವಿ, ಅವಾಗಲೂ ಸಿಗೋದಿಲ್ಲ ನಿಮ್ಮದು. ಸೊ ದಯವಿಟ್ಟು ಟೈಮ್ ಪಾಸ್ ಮಾಡೋಕ್ಕೆ ಹೋಗಬೇಡಿ. ನೀವೇ ನಿಮ್ಮ ಫಾದರ್ ಆಗಬೇಕಂದ್ರೆ ದಯವಿಟ್ಟು ಬೇಗನೆ ಬಂದು ತೋರಿಸ್ಕೋಬೇಕು ಸರ್. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ನೀವು ಈಗಷ್ಟೇ ಪ್ರಾರಂಭದಲ್ಲಿ ಇದೇ ಒಂದು ಹೇಳಿದ್ರಿ, ಇದೇ ಒಂದು ಎಕ್ಸಾಂಪಲ್ ಅನ್ಬೋದು, 6 ಮಿಲಿಯನ್ ಇತ್ತು ಈಗ ಜೀರೋ ಆಗಿದೆ ಅಂತ ಹೇಳ್ತಾ ಇದಾರೆ. ಈ ವಿಚಾರವಾಗಿ ಮಾತಾಡೋಣ ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಯಾವರಿಂದ ಕರೆ ಮಾಡ್ತಿದ್ದೀರಾ? ಬಳ್ಳಾರಿ ಜಿಲ್ಲೆಯಿಂದ ಆತ್ಮಲಿಂಗ ಮಾತಾಡ್ತಿರೋ. ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಆತ್ಮಲಿಂಗ ಅವರೇ, ಮೇಡಮ್, ಈಗ ನಮ್ಗೊಂದು 50 ವಯಸ್ಸು, ಮನೆಯವರಿಗೆ ಒಂದ್ 2 ವರ್ಷ ಕಡಿಮೆ ಇದೆ, ಒಂದು ಮಗುವಾಗಿ 10 ವರ್ಷ ಆಗಿದೆ. ಈಗ ಗಂಡು ಮಗು ಇಲ್ಲ, ಗಂಡು ಮಗು ಇಲ್ಲ ಸರ್, ಆ ರೀತಿ ಏನಿಲ್ಲ, ಗಂಡು ಮಗು ಹೆಣ್ಣು ಮಗು ಅಂತಿಲ್ಲ, ಬಟ್ ಒಂದ್ ಮಗು ಇದೆಯಲ್ಲ ಅದನ್ನ ಚೆನ್ನಾಗಿ ಇಟ್ಕೊಳ್ಳಿ ಸರ್, ಸಾಕು. ಈಗ ಅವ್ರದ್ದು ಏಜ್ 48 ವರ್ಷ ಆಗಿದೆ, ಸ್ವಂತ ಮಕ್ಕಳು ಆಗೋದು ಕಷ್ಟ ಆಗುತ್ತೆ. ಒಂದ್ ಮಗುನ ಚೆನ್ನಾಗಿ ಬೆಳೆಸಿ ಓದಿಸಿ ದೊಡ್ಡವನ್ ಮಾಡಿ ಅವನಿಗೆ ಎಲ್ಲ ಸಂಸ್ಕಾರ ಬಗ್ಗೆ ಎಲ್ಲ ಹೇಳಿ ಸರ್, ಚಿಂತೆ ಮಾಡಬೇಡಿ ಸರ್, ಸಾಕು ಒಂದಕ್ಕೆ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಈ ರೀತಿ ಕೂಡ ಕಪಲ್ಸ್ ಬರ್ತಾರೆ ಸರ್ ಸಮ್ ಸೆಂಟರ್ ಅಲ್ಲಿ? ಯಾವ ತರ ತುಂಬಾ ಬರ್ತಾರೆ, ಬಟ್ ಎಲ್ಲರಿಗೂ ನಿರಾಶೆ ಮಾಡೋದಂತಿಲ್ಲ. ಯಾರ್ಯಾರಿಗೆ ಯಾವ ರೀತಿ ಹೇಳ್ಬೇಕು, ಕೌನ್ಸಿಲಿಂಗ್ ಮಾಡ್ಬೇಕು ಎಲ್ಲಾನು ಹೇಳ್ತೀವಿ. ಬಟ್ ಈಗ ನೋಡಿ, ಈ ರೀತಿಯಾಗಿ ಒಂದ್ ಮಗು ಇದೆ, ಗಂಡು ಮಗುನೇ ಬೇಕು ಇಲ್ಲ, ಹೆಣ್ಮಗು ಗಂಡು ಮಗು ಎಲ್ಲಾನು ಒಂದೇ. ಈಗ ನೋಡಿ, ನಮ್ಮ ಈಗ ಇತ್ತೀಚಿನ ಕಾಲದಲ್ಲಿ 30 ವರ್ಷದಿಂದ ನೋಡ್ತಾ ಇದ್ರಲ್ಲ, ಈಗ ಗಂಡು ಮಕ್ಕಳು ಬಿಟ್ಟು ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಓದಿ ಅವ್ರ ಮುಂದೆ ಬಂದು ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲಿ ನೀವು ನೋಡ್ತಾ ಇದ್ರೆ, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಹೆಣ್ಮಕ್ಳೇ ತುಂಬಾ ಸೂಕ್ಷ್ಮವಾಗಿ ಕೆಲಸ ಮಾಡ್ತಾರೆ, ಮತ್ತೆ ಅವ್ರಿಗೆ ಎಲ್ಲ ಅಡ್ಮಿನಿಸ್ಟ್ರೇಷನ್ ಪೋಸ್ಟ್ ಹೈ ಪೋಸ್ಟ್ ಗಳೆಲ್ಲ ಬರ್ತಾ ಇದೆ. ಹಂಗೆ ಡಿಸ್ಪಾರಿಟಿ ಮಾಡೋದು ಬೇಡ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲಾರ ಮಕ್ಕಳು ಒಂದೇ ತರ ಅಂತಕೊಂಡು ಕೇಳ್ಕೊಂಡು ಟ್ರೀಟ್ಮೆಂಟ್ ಕೊಡ್ಬೇಕು. ಖಂಡಿತ ಡಾಕ್ಟರ್. ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದಾರೆ. ಹಲೋ, ಹಲೋ, ನಮಸ್ತೆ ಅಮ್ಮ, ಯಾವೂರಿಂದ ಕಾಲ್ ಮಾಡ್ತಿದ್ದೀರ? ಮಾತಾಡಿ ಡಾಕ್ಟರ್ ಇದಾರೆ. ಹಲೋ ಹೇಳಿಮ್ಮ. ಹಲೋ ಸರ್, ನಂಗೆ ಒಂದ್ ಮಗು ಸಿಸರಿನ್ ಆಗಿತ್ತು, ಮತ್ತೆ ಎರಡನೇ ಮಗು ಆಯ್ತು, ಅದು ಸಿಸರಿನ್ ಆಗಿತ್ತು, ಬಟ್ ಅದು ಡಾಕ್ಟರ್ ಮಗು ಹುಷಾರಿಲ್ಲ ಅಂತ, ಮಗು ನನಗೆ ಪಾಪುಗೆ ಹುಷಾರಿಲ್ಲ ಅಂತ ಹೇಳಿ ಅಲ್ಲೇ ಸಿಸರಿನ್ ಆಯ್ತಲ್ಲ ಅಂತ ಮಸ್ಲಾಗ್ದಂಗ ಆಪರೇಷನ್ ಮಾಡ್ಬಿಟ್ರು ಸರ್. ಈಗ ಒಂದೇ ಮಗು ಇರೋದು, ಬಟ್ ಅದು ಮನೆಯಲ್ಲಿ ಇನ್ನೊಂದು ಮಗು ಬೇಕು ಅಂತ ಇದ್ ಮಾಡ್ತಿದ್ದಾರೆ. ಆತರ ಈಗ ನಿಮ್ಗೆ ಈ ರೀತಿ ಮಾಡಿದ್ರೆ ಟ್ಯೂಬಕ್ಟಮಿ ಆಗಿದೆ, ನಿಮ್ದು ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಆಗಿದೆ ಅಲ್ವಾ, ಈಗ ನೆಕ್ಸ್ಟ್ ಮಗು ಬೇಕಂದ್ರೆ ನಿಮ್ಗೆ ಟೆಸ್ಟ್ ಬೇಬಿ ಮುಖಾಂತರ ಮಾಡ್ಕೊಡ್ತೀವಮ್ಮ. ಯಾಕಂದ್ರೆ ನಿಮ್ಗೆ 2 ಟ್ಯೂಬ್ ಜಾಯಿನ್ ಮಾಡಿ ಸಕ್ಸಸ್ ಆಗೋದು ತುಂಬಾ ಕಡಿಮೆ. ನಿಮ್ಗೆ ನನ್ನ ಪ್ರಕಾರ ಟೆಸ್ಟ್ ಬೇಬಿ ಅಂದ್ರೇನು, ಎಗ್ ಅನ್ನ ಮತ್ತೆ ಸ್ಪರ್ಮ್ ಅನ್ನು ಹೊರಗಡೆ ತಗೊಂಡು ಲ್ಯಾಬ್ ಅಲ್ಲಿ ಗ್ರೋ ಮಾಡಿ 5 ಡೇಸ್ ವರೆಗೂ ಗ್ರೋ ಮಾಡಿ ಆಮೇಲೆ ಹಾಕ್ತಿವಿ, ಅದು ಸಕ್ಸಸ್ ಚೆನ್ನಾಗಿ ಬರುತ್ತೆ ಕಂಪೇರ್ ಟು ನಿಮ್ದು 2 ಜಾಯಿನ್ ಮಾಡೋ ಟ್ಯೂಬ್ ಇಂದ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ, ದೂರದ ಊರುಗಳಿಂದ ಕಾರ್ಯಕ್ರಮ ನೋಡ್ತಿದ್ದೀರಾ. ಡಾಕ್ಟರ್ ವಿಜಯಕುಮಾರ್ ಸರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಶನಿವಾರ ಭಾನುವಾರ ಯಾವುದೇ ರೀತಿಯಾಗಿರುವಂತಹ ರಜೆ ಇರೋದಿಲ್ಲ, ಹಾಸ್ಪಿಟಲ್ ಓಪನ್ ಇರುತ್ತೆ. ನೀವು ನಿಮ್ಮ ರಿಪೋರ್ಟ್ಸ್ ಇದೆಲ್ಲ ಮಾಡಿಸಿದೀರಾ, ಅದನ್ನ ತಗೊಂಡು ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹೇಳಿಮ್ಮ, ಯಾವೂರಿಂದ ಕಾಲ್ ಮಾಡ್ತಾ ಇದ್ದೀರಾ? ಡಾಕ್ಟರ್ ಇದಾರೆ, ಪ್ರಶ್ನೆ ಕೇಳಿ. ಹಲೋ ಹೇಳಿಪ್ಪ. ನಾವು ಕಾರ್ಯಕ್ರಮದಲ್ಲಿ ಬಂಧನದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದೀವಿ, ಇದ್ರ ಕುರಿತಾಗಿ ಪ್ರಶ್ನೆ ಇದ್ರೆ ಕೇಳಬಹುದು. ಧನ್ಯವಾದಗಳು ಕರೆ ಮಾಡಿದಕ್ಕೆ. ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾಲ್ ಮಾಡಬಹುದು, ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ಕಾರ, ಹಲೋ, ಮಾತಾಡಿಮ್ಮ, ಡಾಕ್ಟರ್ ವಿಜಯಕುಮಾರ್ ಸರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ ಸರ್, ಆಕ್ಚುಲಿ ನನ್ನ ಹೆಸರು ಶ್ರುತಿ ಅಂತ. ಹೇಳಿ ಶ್ರುತಿ. ಸರ್, ಆಕ್ಚುಲಿ ನಮ್ದೆಲ್ಲ ನಾರ್ಮಲ್ ಆಗಿದೆ, ನಮ್ಮ ಹಸ್ಬೆಂಡ್ ಕೌಂಟ್ಸ್ ಬರ್ತಾ ಬರ್ತಾ ಕಡಿಮೆ ಆಗ್ತಾ ಇದೆ, ಅವ್ರಿಗೆ ಇಂಜೆಕ್ಷನ್ಸ್ ಅನ್ಬಿಟ್ಟು ಸಜೆಸ್ಟ್ ಮಾಡಿ ಇವಾಗ ವೀಕ್ಲಿ 2 ಇಂಜೆಕ್ಷನ್ಸ್ ತಗೋತಾ ಇದಾರೆ. ಕರೆಕ್ಟ್ ಅಮ್ಮ, ಹಾರ್ಮೋನ್ಸ್ ತಗೋಣ ಕೇಳಿದಾರೆ, ಬಟ್ ಹಾರ್ಮೋನ್ಸ್ ಲೆವೆಲ್ಸ್ ಎಲ್ಲ ಈಕ್ವಲ್ ಆಗಿ ಇದೆ, ಏನು ನಾರ್ಮಲ್ಸ್ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಹಂಗಂದ್ರೆ ನಿಮ್ದ ಇಂಪ್ರೂವ್ಮೆಂಟ್ ಆಗೋದು ತುಂಬಾ ಕಷ್ಟ ಇದೆ ಅಮ್ಮ. ಯಾವಾಗ ಲೋ ಹಾರ್ಮೋನ್ಸ್ ಇರುತ್ತೆ ನಾವು ಇಂಜೆಕ್ಷನ್ ಕೊಟ್ಬಿಟ್ಟು ಅದನ್ನ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಸೊ ನೀವು ಒಂದ್ ಕೆಲಸ ಮಾಡಿ, ಈಗ 4 ವಾರ ತಗೊಂಡು ರಿಪೀಟ್ ಸೆಮೆಂಟ್ ಟೆಸ್ಟ್ ಬನ್ನಿ, ಮತ್ತೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ. ಮತ್ತೆ ನಿಮ್ಮ ಪುರುಷರು ಅಂದ್ರೆ ನಿಮ್ಮ ಯಜಮಾನನ ಪರೀಕ್ಷೆ ಮಾಡಲೇಬೇಕು, ಯಾಕಂದ್ರೆ ಅದರಲ್ಲಿ ನಮ್ಗೆ ಟೆಸ್ಟಿಸ್ ಅನ್ನು ನೋಡಿದಾಗ ಬೀಜ ಸೈಜ್ ಕಡಿಮೆ ಆಗ್ತಾ ಇದೆಯಾ, ಸೈಜ್ ದೊಡ್ಡದಿದೆಯಾ, ಮತ್ತೆ ಆ ವೆರಿಕೋಸ್ಟರ್ ಅಂತ ಚೆಕ್ ಮಾಡ್ತೀವಿ ಎಷ್ಟು ಮಟ್ಟಿಗೆ ಆ ವೇನ್ಸ್ ಡೈಲೇಟ್ ಆಗಿದೆ, ಮತ್ತೆ ಎಪಿಡರ್ಮಿಸ್ ಅಂತ ಇರುತ್ತೆ, ಮತ್ತೆ ಅದ್ರಲ್ಲಿ ವ್ಯಾಸ್ ಡಿಫರೆನ್ಸ್ ಅಂತ ಇರುತ್ತೆ, ಎಲ್ಲ ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಮುಂದೆ ಏನು ಕಡಿಮೆ ಆಗುತ್ತಾ ಅಥವಾ ಹಂಗೆ ಇರುತ್ತಾ ಇಂಪ್ರೂವ್ಮೆಂಟ್ ಆಗುತ್ತಾ ಅಂತ.
ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ನೀವು ಟಿ ವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ನಂಬರ್ಸ್ ಬರ್ತಾ ಇದೆ, ಕಾಲ್ ಮಾಡಿ ನೇರವಾಗಿ ಬಂದು ಡಾಕ್ಟರ್ ವಿಜಯಕುಮಾರ್ ಸರ್ನ ಭೇಟಿ ಮಾಡಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಟಿ ವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ, ಟಿ ವಿ ನೋಡ್ಕೊಂಡು ಮಾತಾಡಬೇಡಿ. ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಾ? ಡಾಕ್ಟರ್ ಇದ್ದಾರೆ ಸರ್, ಪ್ರಶ್ನೆ ಕೇಳಿ. ಹಲೋ ಹೇಳಿ ಸರ್. ಹಲೋ ಹಲೋ ಹೇಳಿ. ಹಲೋ, ಪ್ರಶ್ನೆ ಕೇಳಿ ಸರ್. ನೋಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಕನ್ಫ್ಯೂಷನ್ ಆಗುತ್ತೆ, ನಿಮ್ಮ ಸಮಸ್ಯೆ ತಿಳಿಸಬಹುದು. ಮೇಡಮ್ ಸರ್, ಮಂಡ್ಯದಿಂದ ಸರ್. ಗೊತ್ತಾಯ್ತು, ಹೇಳಿ ಏನ್ ಸಮಸ್ಯೆ ಅಂತ. ಅದೇ ಸರ್, ಮಕ್ಕಳಿಲ್ಲ ಸರ್, 14-15 ವರ್ಷ ಆಯ್ತಾ. ಮತ್ತೆ ಎಲ್ಲ ತೋರಿಸಿದ್ರಲ್ವಾ? ತೋರಿಸಿದೆ ಸರ್, ನಿಮ್ಮ ಹತ್ರ ತೋರಿಸಿದೆ ಸರ್, ಬೆಂಗಳೂರು ಬಸಂಗುಡಿ ಬಂದಿದೆ ಸರ್. ಹಾ, ಈಗ ಒಂದ್ ಕೆಲಸ ಮಾಡಿ, ನಿಮ್ಮ ರಿಪೋರ್ಟ್ಸ್ ಅನ್ನ ನೀವು ನಿಮ್ ವೈಫ್ ಜೊತೆಗೆ ಬನ್ನಿ, ರಿಪೋರ್ಟ್ ನೋಡ್ಬಿಟ್ಟು ಹೇಳ್ತೀನಿ ಸರ್ ಎಲ್ಲ ಯಾವ ರೀತಿ ಮಾಡ್ಬೇಕು ಏನಂತ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಇನ್ನು ಡಾಕ್ಟರ್ ವಿಜಯಕುಮಾರ್ ಸರ್ನ ಭೇಟಿ ಮಾಡಬೇಕು ಅಂತಂದ್ರೆ ಬೆಂಗಳೂರಿನ ಬಾನಸ್ವಾಡಿನಲ್ಲಿ ವರ್ಧನ್ 42 ಸೆಂಟರ್ ಇದೆ. ದಯವಿಟ್ಟು ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಸೊ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತ ಅಪಾಯಿಂಟ್ಮೆಂಟ್ ನಂಬರ್ಸ್ಗೆ ಕಾಲ್ ಮಾಡಿ ನೀವು ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಇನ್ನು ವೆಸ್ಟ್ ಆಫ್ ಕಾರ್ಡೋಡ್ ರಾಜಾಜಿನಗರ್ನಲ್ಲಿ ಕೂಡ ಬ್ರಾಂಚ್ ಇದೆ, ನಿಮಗೆ ಯಾವುದು ಹತ್ತಿರದ ಶಾಖೆ ಅನ್ಸುತ್ತೆ ಆ ಒಂದು ಬ್ರಾಂಚ್ಗೆ ನೀವು ವಿಸಿಟ್ ಮಾಡಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮಾ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಮೈಸೂರಿಂದ ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ಹೇಳಿ ಸರ್. ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ ಸರ್. ನನ್ನ ಮಗಳ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ಮದ್ವೆ ಆಗಿ 2.5 ಇಯರ್ಸ್ ಆಯ್ತು ಸರ್, ಒಂದು 2 ಸರಿ ಅಬಾರ್ಷನ್ ಆಗೋಯ್ತು. ಅದು ಡಾಕ್ಟರ್ ಹತ್ರ ವಿಚಾರಿಸಿದಕ್ಕೆ ಇವಾಗ 2nd ಸರಿ ಆದಾಗ ಕೇಳಿದಕ್ಕೆ, ಇದು ಗರ್ಭಕೋಶದಲ್ಲಿ ಮಗು ಸುತ್ತ ನೀರಿನ ಕೊರೆ ಇರುತ್ತಲ್ಲ ಸರ್, ಅದು ಬೆಳವಣಿಗೆ ಆಗ್ತಿಲ್ಲ ಇವ್ರಿಗೆ ಅಂತ ಹೇಳಿದ್ರು. ಮೊದಲನೇ ಸರಿ ನಮ್ಗೆ ಏನು ಹೇಳಿರ್ಲಿಲ್ಲ, ಗೊತ್ತಾಗ್ಲಿಲ್ಲ. 1.5 ಮಂತ್ ಕನ್ಸ್ಯೂವ್ ಆಗಿದ್ದು. ಕರೆಕ್ಟ್. ಈಗ 3 ಮಂತ್ ಮೇಲೆ 1 ವೀಕ್ ಆಗಿತ್ತು, ಮತ್ತೆ ಕನ್ಸ್ಯೂವ್ ಆಗಿ ಇದು ಅಭಾಷಣ. ಹೌದಮ್ಮ, ಏನಂದ್ರೆ ನಾವೊಂದು 3D ಸ್ಕ್ಯಾನಿಂಗ್ ಮಾಡ್ತೀವಿ, ನಮ್ಮಲ್ಲಿ 3D ಸ್ಕ್ಯಾನಿಂಗ್ ಇದೆ, ಅದು ನೋಡಿದಾಗ ನಿಮ್ಗೆ ಮಾಹಿತಿ ಖುದ್ದಾಗಿ ಸಿಗುತ್ತೆ ಎಷ್ಟು ಮಟ್ಟಿಗೆ ಗರ್ಭಚೀಲ ಒಳಭಾಗದಲ್ಲಿ ಅಡಚಣೆ ಉಂಟಾಗ್ತಾ ಇದೆ, ಏನ್ ಪೊರೆ ಇದೆ, ಅದನ್ನ ಕಟ್ ಮಾಡ್ಬೋದಮ್ಮ. ಸರ್ಜರಿ ಸಿಂಪಲ್ ಸರ್ಜರಿ ಮೂಲಕ ಆಗುತ್ತಮ್ಮ, ಯಾವ್ದು ಟ್ರೀಟ್ಮೆಂಟ್ ತಗೊಳ್ಳೋದೇ ಬೇಡ. ನೀವು ಒಂದ್ಸಲಿ 3D ಸ್ಕ್ಯಾನಿಂಗ್ ಮಾಡಿದಾಗ ನಿಮ್ಗೆ ಖುದ್ದಾಗಿ ತೋರಿಸ್ತೀನಿ ಕಣ್ಣಾರೆ ಏನಿದೆ ಡಿಫೆಕ್ಟ್ ಅಂತ, ಬಂದು ಒಂದ್ಸಲಿ ತೋರಿಸಿಮ್ಮ. ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ನೀವು ನೇರವಾಗಿ ಬಂದು ಡಾಕ್ಟರ್ನ ಭೇಟಿ ಮಾಡಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ ಮಾ, ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾವು ಬೆಂಗಳೂರಿಂದ, ನಮ್ ಫ್ರೆಂಡ್ ಒಬ್ರು ಮಾತಾಡಿ. 59 ಆಗಿದೆ ಸರ್. 59 ಆಗಿದೆ ಏಜ್, ಬಟ್ ಶುಗರು BP ಏನಿಲ್ಲ, ಆರೋಗ್ಯ ಚೆನ್ನಾಗಿದೆ. ಆಗ್ಬೋದಾ ಸರ್ ಅದು? ಮಾಡ್ಬೋದು? ಇಲ್ಲ ಇಲ್ಲಮ್ಮ, ಅದಕ್ಕೆ ಗವರ್ಮೆಂಟ್ ಈಗ 45 ವರ್ಷ ಮೇಲೆ ಮಾಡಂಗಿಲ್ಲ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಒಂದು 59 ವರ್ಷಕ್ಕೆ ಮಗು ಮಾಡಿದ್ರೆ ಮಗುನ್ ಬೆಳೆಸೋರು ಯಾರು, ಮುಂದೆ ಸ್ಕೂಲ್ಗೆ ಹಾಕೋರು ಯಾರು, ಮತ್ತೆ ಮದುವೆ ಮಾಡೋರು ಯಾರು, ಎಲ್ಲ ತುಂಬಾ ಕಷ್ಟ ಆಗುತ್ತೆ. ಅವ್ರ ಏಜ್ಗೆ ಅವ್ರಿಗೆ ತಕ್ಕಂತೆ ಅದು ಗವರ್ಮೆಂಟ್ ಫಿಕ್ಸ್ ಮಾಡಿದೆ. ಈ ರೀತಿ 45 ವರ್ಷ ಮೇಲೆ ಹೆಣ್ಮಕ್ಳು ಏಜ್ ಇದ್ರೆ ಮಾಡಬಹುದು, ಮಾಡಂಗಿಲ್ಲ. 45 ವರ್ಷ ಒಳಗಡೆ ಇದ್ರೆ ಮಾತ್ರ ಸಾಧ್ಯ ಇದೆ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದಾರೆ. ಹಲೋ ನಮಸ್ಕಾರ. ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನೇರವಾಗಿ ಕಾಲ್ ಮಾಡಬಹುದು, ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಬಂಧನದ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ವೀಕೆಂಡ್ಸು, ಸ್ಯಾಟರ್ಡೇ ಸಂಡೇ ರಜೆ ಇರುತ್ತೆ ಅಂತಂದ್ರೆ ನೀವು ಖಂಡಿತವಾಗ್ಲೂ ಯಾವುದೇ ರೀತಿಯಾಗಿರುವಂತಹ ರಜೆ ಇರೋದಿಲ್ಲ. ವರ್ಧನ್ 42 ಸೆಂಟರ್ ಓಪನ್ ಇರುತ್ತೆ, ನೀವು ನೇರವಾಗಿ ಬಂದು ಡಾಕ್ಟರ್ ವಿಜಯಕುಮಾರ್ ಸರ್ನ ಭೇಟಿ ಮಾಡಬಹುದು. ಈಗ ಆಲ್ರೆಡಿ ಏನಾದರೂ ಮೆಡಿಕಲ್ ರಿಪೋರ್ಟ್ಸ್ ಇದೆ, ರೀಸೆಂಟ್ ರಿಪೋರ್ಟ್ಸ್ ಇದೆ ಅಂತಂದ್ರೆ ನಿಮ್ಮ ರಿಪೋರ್ಟ್ಸ್ ತಗೊಂಡು ಬಂದ್ರೆ ಟ್ರೀಟ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಮತ್ತೊಬ್ರು ಕಾಲರ್. ಹಲೋ ಹಲೋ, ನಮಸ್ತೆ ಮಾ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ದಾವಣಗೆರೆಯಿಂದ ಮಾ. ಮಾತಾಡಿ, ಡಾಕ್ಟರ್ ಇದ್ದಾರೆ. ಹಲೋ ನಮಸ್ತೆ ಸರ್. ಹೇಳಿ ಮಾ. ನಮಸ್ತೆ ಸರ್, ನನ್ನ ಹೆಸರು ನಂದಿನಿ ಅಂತ. ಹೇಳಿ ನಂದಿನಿ. ಸರ್, ನಮಗೆ ಆಲ್ರೆಡಿ ಮ್ಯಾರೇಜ್ ಆಗಿ 6 ಇಯರ್ಸ್ ಆಯ್ತು ಸರ್. ಆಲ್ರೆಡಿ ಒಂದು 8 ಪಾಪು ಇದೆ ಸರ್. ಫಸ್ಟಿಗೆ ನಾವು ಬೇಡ ಅಂತ ಹೇಳ್ಬಿಟ್ಟು ಅಬಾರ್ಷನ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ 2nd ಕನ್ಸ್ಯೂವ್, ನಾರ್ಮಲ್ ಕನ್ಸ್ಯೂವ್ ಆದ್ವಿ ಸರ್. 8 ಪಾಪು ಇದೆ, ಈಗ 5 ಇಯರ್ಸ್ ಸರ್ ಅವಳಿಗೆ. ಇವಾಗ 2nd ಟೈಮ್ ನಾವು ಈಗ ಪಾಪು ಬೇಕು ಅಂತ ಇದು ಮಾಡ್ತಿದೀವಿ, ಬಟ್ ಅದು 2.5 ಮಂತ್ಸ್, 1.5 ಮಂತ್ಸ್ ಈ ತರ ಅಭಾಷಣ ಆಗ್ತಾ ಇದೆ ಸರ್. ಎಷ್ಟು ಆಯ್ತು ಇವಾಗ? ಈಗ 1-3 ಟೈಮ್ಸ್ ಆಗಿದೆ ಸರ್ ಆತರ. ಇಲ್ಲಮ್ಮ, ಅಂದ್ರೆ ಒಂದು ನಿಮ್ಮ ಬ್ಲಡ್ ದೋಷದಿಂದ ಈ ರೀತಿ ಆಗುತ್ತೆ, ಎರಡನೇದು ನಿಮ್ಮ ಗರ್ಭಚೀಲ ಒಳಭಾಗದಲ್ಲಿ ಯಾವ್ದಾದ್ರು ಗಡ್ಡೆ ಇದ್ರೆ ಅಥವಾ ಪೊರೆ ಇದ್ರೆ ಈ ತರ ಆಗುತ್ತೆ. ಬಟ್ ನಿಮ್ಮ ಹಾರ್ಮೋನ್ ಟೆಸ್ಟ್ ಮಾಡಲೇಬೇಕಾಗುತ್ತೆ ಇದಕ್ಕೆ. ಸೊ ನೀವು ಸೂಕ್ತವಾಗಿ ಟ್ರೀಟ್ಮೆಂಟ್ ತಗೋಬೇಕಂದ್ರೆ ನೀವು ನಿಮ್ಮ ಯಜಮಾನರು ಬಂದು ಹಳೆ ರಿಪೋರ್ಟ್ಸ್ ಅನ್ನು ತೋರಿಸಿ, ಮತ್ತೆ 3D ಸ್ಕ್ಯಾನಿಂಗ್ ಮಾಡಿ, ಮತ್ತೆ ಬ್ಲಡ್ ಚೆಕಪ್ ಮಾಡಿ ಯಾವ ರೀತಿ ಆಗುತ್ತಾ ಇಲ್ವಂತ ಹೇಳ್ತೀನಿ ಅಮ್ಮ.
ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಕರೆಗಳನ್ನ ಮಾಡಬಹುದು, ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾವೂರಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಡಾಕ್ಟರ್ ವಿಜಯ್ ಕುಮಾರ್ ಸರ್ ಇದ್ದಾರೆ, ಪ್ರಶ್ನೆ ಕೇಳಿಮ. ಹಲೋ, ಹೇಳಿಮ. ನಮಸ್ತೆ ಸರ್, ನಾವು ಮದ್ವೆ ಆಗಿ 10 ಇಯರ್ಸ್ ಆಗಿದೆ. ಒನ್ ಸೈಡ್ ಟ್ಯೂಬ್ ರಿಮೂವ್ ಮಾಡಿದ್ದಾರೆ. ನಮ್ಗೆ ನ್ಯಾಚುರಲ್ ಆಗಿ ಟ್ರೈ ಮಾಡಿದ್ರೆ ಕನ್ಸೀವ್ ಆಗೋ ಚಾನ್ಸ್ ಇದೆಯಾ ಸರ್? ಖಂಡಿತವಾಗ ಚಾನ್ಸ್ ಇದೆ. ಒಂದು ಟ್ಯೂಬ್ ಹೋದ್ರೂ ಇನ್ನೊಂದು ಟ್ಯೂಬ್ ಚೆನ್ನಾಗಿರುತ್ತಲ್ವಾ? ಹೌದು ಸರ್. ಅಂದ್ರೆ ಸ್ವಲ್ಪ 50% ಕಡಿಮೆ ಇರುತ್ತೆ. ಅಂದ್ರೆ ಏನು, ಆ ಕಡೆ ಎಗ್ ಡೆವಲಪ್ ಆದಾಗ ನಿಮ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ನೊಂದ್ ಕಡೆ ಬಂದಾಗ ಅವಾಗ ಟೈಮ್ ಇರಲಿಲ್ಲ ಅಷ್ಟೇ. ನೀವು ಏನ್ ಮಾಡ್ಬೇಕು ಅಂದ್ರೆ ಸ್ಕ್ಯಾನಿಂಗ್ ಮುಖಾಂತರ ನೋಡ್ಕೊಂಡು ಟ್ರೈ ಮಾಡಿದ್ರೆ ಉತ್ತಮ, ಬೇಗ ಆಗುತ್ತೆ ಮಗು. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಇನ್ನು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ವರ್ಧನ್ ಫರ್ಟಿಲಿಟಿ ಸೆಂಟರ್, ಬೆಂಗಳೂರಿನ ಬಾನಸ್ವಾಡಿ, ವೆಸ್ಟ್ ಆಫ್ ಕಾರ್ಡ್ರೋಡ್, ರಾಜಾಜಿನಗರ್, ಎರಡು ಬ್ರಾಂಚಸ್ ಇದೆ. ಶನಿವಾರ ಭಾನುವಾರ ಕೂಡ ತೆರೆದಿರುತ್ತೆ, ಯಾವುದೇ ರೀತಿಯಾಗಿರುವಂತಹ ರಜೆ ಇರೋದಿಲ್ಲ. ಇನ್ನು ಮೆಡಿಕಲ್ ರಿಪೋರ್ಟ್ಸ್ ಯಾವುದೂ ಇಲ್ಲ ಅಂತಂದ್ರೆ ಚಿಂತೆ ಮಾಡಬೇಡಿ. ಯಾವ ಒಂದು ಬೇಸಿಕ್ ಪರೀಕ್ಷೆಗಳನ್ನ ಮಾಡಿಸಬೇಕಾಗತ್ತೆ, ಪರೀಕ್ಷೆಗಳನ್ನ ಕೂಡ ನೀವು ವರ್ಧನ್ ಫರ್ಟಿಲಿಟಿ ಸೆಂಟರ್ನಲ್ಲೇ ಮಾಡಿಸಬಹುದು, ಅದರ ಒಂದು ವ್ಯವಸ್ಥೆ ಕೂಡ ಇದೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ ಮೇಡಮ್, ನಾನ್ ಭಾಗ್ಯಲಕ್ಷ್ಮಿ ಅಂತ ಹೇಳಿ. ಮಾತಾಡಿ ಮಾ ಡಾಕ್ಟರ್ ಇದ್ದಾರೆ, ಹೇಳಿ ಭಾಗ್ಯಲಕ್ಷ್ಮಿ. ನಮಸ್ತೆ ಸರ್, ನಾನ್ ಭಾಗ್ಯಲಕ್ಷ್ಮಿ ಅಂತ ಹೇಳಿ. ಸರ್, ಅದು ಇವಾಗ ನನಗೆ ಆಕ್ಚುಲಿ IVF 2 ಸಲ ಆಗಿತ್ತು. ಹೌದು. ಮತ್ತೆ ನನಗೆ ಇವಾಗ 39 ಏಜ್. ನನ್ಗೆ AMH ವ್ಯಾಲ್ಯೂ ಕಡಿಮೆ ಇದೆ ಅಂತ ಹೇಳಿ ನನ್ ಕನ್ಸೀವ್ ಆಗಿಲ್ಲ ಅಂತೇಳಿ ಇದ್ ಮಾಡಿದ್ದಾರೆ, ಏಜ್ ಫ್ಯಾಕ್ಟರ್ ಅಂತ. ಬಟ್ ನನಗೆ ಬ್ರೆಸ್ಟ್ ಪೇನ್ ಬರ್ತಾ ಇದೆ, ಅದರಿಂದನೇ ನಾನು ಕನ್ಸೀವ್ ಆಗಲ್ವಾ ಅಂತ ನಾನು ಕೇಳಕ್ಕೆ. ಖಂಡಿತವಾಗಿಲ್ಲ, ಅದು ತಪ್ಪು ಭಾವನೆ. ಎಲ್ಲರಿಗೂ ಇದು ಬ್ರೆಸ್ಟ್ ಪೇನ್ ಬರುತ್ತೆ, ಕೆಲವರಿಗೆ ಕೆಲವರು ಬರಲ್ಲ. ಅದರಿಂದ ಪ್ರೆಗ್ನೆನ್ಸಿ ಆಗೋದು ನಿಮ್ಮ ತಪ್ಪು ಕಲ್ಪನೆ ಅಷ್ಟೇ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ, ಅವರ ಪ್ರಶ್ನೆ ಏನು ಅಂತ ಕೇಳೋಣ. ಹಲೋ. ಹಲೋ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ತಮ್ಮ ಹೆಸರು ತಿಳಿಸಿ. ರಾಜೇಶ್ವರಿ ಅಂತ. ಯಾವ್ರಿಂದ ಮಾಡ್ತಾ ಪಂಪ್ಸ್ಕೊಂಡ್ ಬಂತು, ಅದಾದ್ಮೇಲೆ ಅವ್ರದ್ದೇ ಐವಿಐ ಮಾಡ್ತೀವಿ ಅಂತ ಹೇಳಿ ಮಾಡಿದ್ರು. ಅದು ಫೇಲ್ ಆಯ್ತು ಸರ್. ಅದಕ್ಕೆ ಈಗ ನಿಮ್ಮ ಐವಿಐ ಮಾಡಕ್ಕಿಂತ ಮುಂಚೆ ನಿಮ್ಮ ಟ್ಯೂಬ್ ಹೇಗಿದೆ ಅಂತ ನೋಡ್ಕೊಳ್ಳಿ, ಟ್ಯೂಬ್ ಟೆಸ್ಟಿಂಗ್ ಮಾಡ್ಕೊಳ್ಳಿ, ಅದನ್ನ ನಾವು ಮಾಡ್ತೇವೆ. ಅದೇನಮ್ಮ, ಮತ್ತೆ ಒಂದೇ ಸಲ ಫೇಲ್ ಆದ್ರೆ ಹಂಗ ಅನ್ಕೋಬೇಡಿ, ಒಂದು 2-3 ತಿಂಗಳು ಮಾಡ್ಬೇಕಾಗತ್ತಮ್ಮ IVF ಸಕ್ಸಸ್ ಆಗ್ಬೇಕಂದ್ರೆ. ಸೊ ದಯವಿಟ್ಟು ಮತ್ತೆ ಡಾಕ್ಟರ್ ಹತ್ರ ಹೋಗ್ಬಂದು, ಅಥವಾ ನೀವು ಬನ್ನಿ ಇಲ್ಲಿ ಮೆಜರ್ ಕರ್ಕೊಂಬನ್ನಿ, ಸೆಕೆಂಡ್ ಡೇ ಬಂದ್ಬಿಟ್ಟು ಟ್ರೀಟ್ಮೆಂಟ್ ಚಾರ್ಟ್ ಬರ್ಕೊಡ್ತೀನಿ, ಅದನ್ನ ನೀವು ಅಲ್ಲೇ ಫಾಲೋ ಅಪ್ ಮಾಡಬಹುದು, IVF ಮಾಡ್ಕೋಬೋದಮ್ಮ. ಓಕೆ, ಧನ್ಯವಾದಗಳಮ್ಮ ಕಾಲ್ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ನಾವು ವಿಜಯನಗರಿಂದ ಮಾತಾಡ್ತಾ ಇರೋದು, ಬೆಂಗಳೂರಲ್ಲಿ. ಮಾತಾಡಿ ಡಾಕ್ಟರ್ ಇದ್ದಾರೆ, ಹೇಳಿಮ್ಮ. ಸರ್, ನನ್ನ ಮದ್ವೆ 7 ಇಯರ್ಸ್ ಆಗಿದೆ. ಒನ್ ಟೈಮ್ ಕನ್ಸೀವ್ ಆಗಿಲ್ಲ. ಓಕೆ. ಆದ್ರೆ ನನ್ PCOD ಪ್ರಾಬ್ಲಮ್ ಇದೆ ಅಂತ ಆಪರೇಷನ್ ಎಲ್ಲ ಮಾಡಿದ್ದಾರೆ. ಓಕೆ. ಏನ್ ಮಾಡೋದು, ಕನ್ಫರ್ಮ್ ಆಗ್ತಾ ಇಲ್ಲ ಸರ್. ಕನ್ಫರ್ಮ್ ಮಾಡ್ತೀಯಮ್ಮ, ಅದೇ ನಮ್ಮಲ್ಲಿ ಆರ್ಟ್ ಇರೋದು. ನಮ್ಮಲ್ಲಿ PCOD ಪ್ರಾಬ್ಲಮ್ 5 ವರ್ಷ 10 ವರ್ಷ ಇರೋರಿಗೆಲ್ಲ ಮಕ್ಕಳಾಗಿದೆ. ಮತ್ತೆ ರೆಸಿಸ್ಟೆಂಟ್ PCOD ಅಂದ್ರೆ ಎಲ್ಲಾ ಕಡೆ ಟ್ರೀಟ್ಮೆಂಟ್ ತಗೊಂಡು IUI ಫೇಲ್ ಆಗಿ ಬರ್ತಾರೆ ಅಂತವ್ರಿಗೆಲ್ಲ ನಾವು ಯಾವ ರೀತಿ ಮಾಡಬೇಕು, ಮೆಡಿಸಿನ್ ಮೂಲಕನೇ ಕೆಲವೊಂದ್ಸಲ ಮಾಡ್ಕೊಡ್ತೀವಿ. ಸೊ ನೀವು ಒಂದ್ ಕೆಲಸ ಮಾಡಿ, ನಿಮ್ಮ ಹಾರ್ಮೋನ್ ರಿಪೋರ್ಟ್ ಜೊತೆಗೆ ನಿಮ್ಮ ಯಜಮಾನರು ನೀವು ಇಬ್ರು ಬನ್ನಿ. ಮತ್ತೆ ಅದ್ರ ಬಗ್ಗೆ ನಾನು ಇನ್ನೂ ಮಾಹಿತಿ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಒಂದು ಸ್ಕ್ಯಾನಿಂಗ್ ಮಾಡಿ ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ಸ್ಟ್ರೋಮಾ ಇದೆ, ಎಷ್ಟು ಮಟ್ಟಿಗೆ ಕಾರ್ಟೆಕ್ಸ್ ಇದೆ, ಅದು ಡಿಫ್ರೆನ್ಸ್ ನೋಡ್ಬೇಕಮ್ಮ ಎಷ್ಟು ಮಟ್ಟಿಗೆ ಇದೆ ಅಂತ. ಆಮೇಲೆ ಅದ್ರ ಕ್ವಾಲಿಟಿ ಹೇಗೆ ಮಾಡ್ಬೇಕಂತ ನಾನು ಟ್ರೀಟ್ಮೆಂಟ್ ಮೂಲಕ ಮಾಡ್ಕೊಡ್ತೀನಿ ಮ್ಯಾಮ್. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಇನ್ನು ಡಾಕ್ಟರ್, ಸಾಕಷ್ಟು ಜನ ಕಪಲ್ಸ್ ಅಥವಾ ಪ್ರತಿಯೊಂದು ಪೇಷಂಟ್ಸ್ ಆಗಿರುವಂತವ್ರು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಏನಾದರೂ ಡಿಸ್ಕೌಂಟ್ಸ್ ಇರುತ್ತಾ, ಆಫರ್ಸ್ ಇರುತ್ತಾ ಅಂತ. ಸೊ ಏನಾದರೂ ವರ್ಧನ್ ಫರ್ಟಿಲಿಟಿ ಸೆಂಟರ್ ಇಂದ ಆಫರ್ಸ್ ಇದೆಯಾ ಸರ್? ಖಂಡಿತವಾಗಿ ನಾವು ಕ್ರಿಸ್ಮಸ್ ಆಫರ್ ಅಂತ ಕೊಟ್ಟಿದ್ದೀವಿ. ಇವಾಗ ಬ್ಲಡ್ ಅಲ್ಲಿ ರಿಯಾಯಿತಿ 15% ಕೊಟ್ಟಿದ್ದೀವಿ. ಮತ್ತೆ ಕನ್ಸಲ್ಟೇಷನ್ ಇದು ನಮ್ಮ IVF ಅಲ್ಲೂ ಅಷ್ಟೇ 10% ಡಿಸ್ಕೌಂಟ್ ಕೊಟ್ಟು ಮಾಡ್ತಾ ಇದೀವಿ. ಇವಾಗ ನಮ್ಗೆ ಗೊತ್ತು, ಈಗ ನ್ಯೂ ಇಯರ್ ಇದೆ ಕೆಲವೊಂದೆಲ್ಲ, ಯಾಕಂದ್ರೆ ಮತ್ತೆ ಕೊರೋನಾಯಿಂದ ಎಲ್ಲರಿಗೂ ಒಂದು ತೊಂದರೆ ಆಗಿದೆ. ಸೊ ಅದನ್ನ ಅವ್ರಿಗೆ ಅವೈಲೇಬಿಲಿಟಿ ಮಾಡ್ಕೊಳ್ಳಕ್ಕೆ ಅಂತ ನಾವು. ಖಂಡಿತ, ಸೊ ಎಲ್ರಿಗೂ ಸಹಾಯ ಆಗ್ಲಿ ಅನ್ನೋ ಉದ್ದೇಶದಿಂದ ನಿಮ್ಗೆ ಯಾವುದೇ ರೀತಿಯಾಗಿರುವಂತಹ ಬ್ಲಡ್ ಟೆಸ್ಟ್ಗಳು, ಲ್ಯಾಬ್ ಫೆಸಿಲಿಟೀಸ್ ನ ನೀವು ಯೂಸ್ ಮಾಡ್ಕೊಂಡ್ರಿ ಅಂತಂದ್ರೆ 15% ಡಿಸ್ಕೌಂಟ್ ಇರುತ್ತೆ. ಅದಷ್ಟೇ ಅಲ್ಲದೆ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್, IUI ಅಥವಾ IVF ಚಿಕಿತ್ಸೆಗಳು ತಗೊಂಡಾಗ ಅದಕ್ಕೂ ಕೂಡ ನಿಮ್ಗೆ 10% ಡಿಸ್ಕೌಂಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಸೊ ಇದರ ಒಂದು ಪ್ರಯೋಜನವನ್ನ ಕೂಡ ತಾವು ಪಡ್ಕೊಳ್ಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ನಮಸ್ತೆ, ಯಾವರಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಮಸ್ತೆ, ನಾವು ಗುಲ್ಬರ್ಗದಿಂದ ಕಾಲ್ ಮಾಡ್ತಾ ಇರೋದು. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿಮ್ಮ. ಹೇಳಿಮ್ಮ. ಮೇಡಮ್ ಸರ್ ನಮಸ್ತೆ. ಹೇಳಿಮ್ಮ.
ಸರ್, ನಂದು ನಮ್ ಹಾಸ್ಪಿಟಲ್ ತೋರಿಸ್ತಾ ಇದೆ ಸರ್, ಒಂದು ಟೂಬ್ ಬ್ಲಾಕ್ ಇದೆ, ಒಂದು ಟೂಬ್ ಆನ್ ಇದೆ ಅಂತ ಹೇಳಿದಾರೆ ಸರ್. ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರೆ ಸರ್. ಟ್ಯೂಬ್ ಅನ್ನ ಓಪನ್ ಮಾಡ್ತೀವಿ, ಸಿಂಪಲ್ ಆಗಿ ಓಪನ್ ಮಾಡ್ತೀವಿ ಅಮ್ಮ. ಯಾಕಂದ್ರೆ ಸೆಮೆನ್ ಫ್ಯಾಕ್ಟರಿ ಚೆನ್ನಾಗಿದ್ರೆ ನಿಮ್ದು ಆಪರೇಷನ್ ಮೂಲಕ ಎರಡು ಟ್ಯೂಬ್ ಅನ್ನು ಓಪನ್ ಮಾಡಿ ಅದನ್ನೆಲ್ಲ ವಾಶ್ ಮಾಡಿ ಕ್ಲಿಯರ್ ಮಾಡಿದಾಗ ನಿಮಗೆ ಸಕ್ಸಸ್ ರೇಟು 100% ಜಾಸ್ತಿ ಆಗುತ್ತೆ. ಐ ವಿ ಎಫ್ ಅಲ್ಲಿ ನಿಮಗೆ 50% ಮಾತ್ರ. ದಯವಿಟ್ಟು ಐ ವಿ ಎಫ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಟ್ಯೂಬ್ ಅನ್ನು ಓಪನ್ ಮಾಡ್ಕೊಳ್ಳಿ, ಅದರಿಂದ ತುಂಬ ಸಹಾಯವಾಗುತ್ತೆ. ಅದರಲ್ಲಿ ನಾವು ತುಂಬ ಎಕ್ಸ್ಪರ್ಟ್ ಆಗಿದ್ದೀವಿ, ಹಿಸ್ಟೋಸ್ಕೋಪಿಕ್ ಕ್ಯಾನ್ಲೇಸ್ ಅಂತ ಮಾಡ್ತೀವಿ. ಸೊ ನೀವು ಒಂದು ಕೆಲಸ ಮಾಡಿ, ನಿಮ್ಮ ರಿಪೋರ್ಟ್ಸ್ ಅನ್ನು ತಂದು ಒಂದೇ ದಿವಸಕ್ಕೆ ಬಂದ್ರೆ ಸಾಕು, ಬೆಳಿಗ್ಗೆ ಮಾಡಿದ್ರೆ ಸಾಯಂಕಾಲ ಹೋಗ್ಬೋದಮ್ಮ ಮತ್ತೆ ವಾಪಸ್ ಗುಲ್ಬರ್ಗಕ್ಕೆ. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಹೆಚ್ಚಿನ ಮಾಹಿತಿ ಬೇಕು ಅಥವಾ ಯಾವ ದಿನ ಬರಬೇಕು, ಎಷ್ಟೊತ್ತಿಗೆ ಬರಬೇಕಾಗತ್ತೆ, ಇದೆಲ್ಲದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ನಂಬರ್ಸ್ ಬರ್ತಾ ಇದೆ. ಆ ನಂಬರ್ಸ್ನ ಬರೆದಿಟ್ಕೊಂಡು ನೀವು ನೇರವಾಗಿ ಬರೋದಕ್ಕೆ ಯಾವಾಗ ಪ್ಲಾನ್ ಮಾಡ್ತೀರಾ ಆಗ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊಂಡು ಡೈರೆಕ್ಟ್ ಆಗಿ ಬಂದು ಡಾಕ್ಟರ್ ವಿಜಯಕುಮಾರ್ ಸರ್ನ ಭೇಟಿ ಮಾಡಬಹುದು. ಇನ್ನು ಆಗಲೇ ಒಬ್ರು ಕಾಲರ್ ಹೇಳ್ತಾ ಇದ್ರು, ನಾವು ಇಂಜೆಕ್ಷನ್ಸ್ ತಗೊಳ್ತಾ ಇದೀವಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಸಮಸ್ಯೆ ಇದೆ ಹಸ್ಬೆಂಡ್ಗೆ ಅಂತ, ಅದು ಯಾವ ತರದ ಟ್ರೀಟ್ಮೆಂಟ್? ಖಂಡಿತವಾಗಿಯೂ ಅವರು ಕೆಲವು ಮೆನ್ಗೆ ನಾವು ಪುರುಷರಿಗೆ ಹಾರ್ಮೋನ್ಸ್ ಅನ್ನ ಚೆಕ್ ಮಾಡ್ತೀವಿ. ಏನೋ ಸೆಮೆನ್ ಟೆಸ್ಟ್ ಮಾಡಿದಾಗ ಕಡಿಮೆ ಇದ್ದಾಗ ಯಾಕೆ ಕಡಿಮೆ ಅಂತ ಒಂದು ರೀಸನ್ ಸಿಗುತ್ತೆ. ಬ್ಲಡ್ ಚೆಕ್ ಮಾಡಿದಾಗ ಹಾರ್ಮೋನ್ಸ್ ಕಡಿಮೆ ಲೋ ಲೆವೆಲ್ಸ್ ಇದ್ದಾಗ ಅದನ್ನ ಬೈ ವೀಕ್ಲಿ ಅಥವಾ ಆಲ್ಟರ್ನೇಟ್ ಡೇ ಇಂಜೆಕ್ಷನ್ ಕೊಟ್ಟು 6 weeks to 10 weeks ಕೊಡ್ತೀವಿ, ಮತ್ತೆ ರಿಪೀಟ್ ಅನಾಲಿಸಿಸ್ ಮಾಡ್ತೀವಿ. ಯಾಕಂದ್ರೆ ಇದು ಹಾರ್ಮೋನ್ ಟೆಸ್ಟ್ ಯಾವಾಗ ಹೆಲ್ಪ್ ಆಗುತ್ತೆ ಅಂದ್ರೆ ಇದು ಹಾರ್ಮೋನ್ ಇಂಜೆಕ್ಷನ್ಸು ಯಾವಾಗ ಅವ್ರ ಬಾಡಿಯಲ್ಲಿ ಸ್ವತಃ ಹಾರ್ಮೋನ್ಸ್ ಕಡಿಮೆ ಇದ್ದಾಗ ಎಕ್ಸೋಜನಸ್ ಅಂದ್ರೆ ಹೊರಗಡೆಯಿಂದ ಕೊಟ್ಟರೆ ಹೆಲ್ಪ್ ಆಗುತ್ತೆ. ಇವು ಅಂದ್ರೆ ಸ್ಪಮ್ಸ್ ಮತ್ತೆ ಜಾಸ್ತಿ ಆಗುತ್ತೆ, ಬಟ್ ಎಲ್ಲಾನು ನಾರ್ಮಲ್ ಇದ್ದುಬಿಟ್ಟು ಹಾರ್ಮೋನ್ ಕೊಡೋದು ತಪ್ಪೋದು. ಸೊ ಇನ್ಫ್ಯಾಕ್ಟ್ ಏನಾಗುತ್ತೆ ಅಂದ್ರೆ ಎಕ್ಸಸ್ ಹಾರ್ಮೋನ್ಸ್ ಆಗ್ಬಿಟ್ಟು ಮತ್ತೆ ಸ್ಪಮ್ ಕೂಡ ಇನ್ನೂ ಡೌನ್ ಆಗ್ಬಿಡುತ್ತೆ, ಜೀರೋ ಆಗ್ಬಿಡುತ್ತೆ. ಸೊ ಅದಕ್ಕೆ ಕೇರ್ಫುಲ್ ಆಗಿ ನಾವೇನ್ ಮಾಡ್ತೀವಿ ಅಂದ್ರೆ ಹಾರ್ಮೋನ್ ಅಸ್ಸೆ ಅನ್ನೋದು ಅದನ್ನ ನೀಟ್ ಆಗಿ ಯಾವಾಗ ಮಾಡಬೇಕು, ಎಷ್ಟೊತ್ತಿಗೆ ತಗೋಬೇಕು ಸ್ಯಾಂಪಲ್ ಅಂತ ಎಲ್ಲ ಇದೆ. ಅದಕ್ಕೆ ಕರೆಕ್ಟ್ ಆಗಿ ಅಡ್ವೈಸ್ ಮಾಡ್ತೀವಿ, ಕೌನ್ಸಿಲಿಂಗ್ ಮಾಡ್ತೀವಿ, ಇಷ್ಟೊತ್ತಿಗೆ ಬನ್ನಿ ಹಿಂಗ್ ಬನ್ನಿ ಅಂತ. ಸೊ ಅದನ್ನ ಕರೆಕ್ಟ್ ಆಗಿ ಮಾಡಿ ಅದನ್ನ ಅಸೆಸ್ಮೆಂಟ್ ಮಾಡಿದಾಗ ಬೇಕಾ ಬೇಡ ಅಂತ ಆ ವ್ಯಾಲ್ಯೂ ಮೇಲೆ ಇರುತ್ತೆ. ಸೊ ಅದಕ್ಕೆ ಎಲ್ಲರಿಗೂ ಹಾರ್ಮೋನ್ ಇಂಜೆಕ್ಷನ್ ಕೊಡೋದು ಬೇಕಾಗಿಲ್ಲ, ಕೆಲವರಿಗೆ ಮಾತ್ರ ಸೆಲೆಕ್ಟಿವ್ಲಿ ಕೊಡ್ತೀವಿ. ಅವರಿಗೆ ಲೋ ಆಂಟಿಜೆನ್ಸ್ ಲೋ ಟೆಸ್ಟೋಸ್ಟೆರೋನ್ ಇದ್ರೆ ಆ ಥರ ಇದ್ರೆ ಮಾತ್ರ ಹೈಪರ್ಗೊನಿಸಮ್ ಇದ್ರೆ ಅಂಥವ್ರಿಗೆ ಕೊಡ್ತೀವಿ. ಸೊ ಅದನ್ನೇ ನಾವು ಡಯಾಗ್ನೋಸಿಸ್ ಮಾಡಬೇಕು, ಯಾರಿಗೆ ಬೇಕು ಯಾರಿಗೆ ಬೇಡ ಅಂತ. ಅದೇ ಇರೋದ್ರಲ್ಲಿ ಕ್ರೂಷಿಯಲ್ ಅಂತಂದ್ರೇನು, ಯಾರಿಗೆ ಯಾವ ಟ್ರೀಟ್ಮೆಂಟು ಅದನ್ನ ಕರೆಕ್ಟ್ ಆಗಿ ಕಂಡುಹಿಡಿಬೇಕು. ಓಕೆ, ಇನ್ನು ಸಾಕಷ್ಟು ಜನ ಔಟ್ ಆಫ್ ಸ್ಟೇಷನ್ ಇಂದ ಕಾರ್ಯಕ್ರಮ ನೋಡ್ತಿರ್ತಾರೆ. ಸೊ ಅವರಿಗೆ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು ಅಂದಾಗ ಅವರಿಗೆ ಯಾವ ರೀತಿಯಾಗಿರುವಂತಹ ವ್ಯವಸ್ಥೆಗಳಿರುತ್ತೆ, ಅವರಿಗೆ ಕೇಳುವಂತ ಟೈಮ್ನಲ್ಲಿ ಅಪಾಯಿಂಟ್ಮೆಂಟ್ ನೀಡ್ತೀರಾ ಹೇಗೆ ಸರ್? ಖಂಡಿತವಾಗಿಯೂ ಎವ್ರಿ ಡೇ ನಿಮಗೆ ಅಪಾಯಿಂಟ್ಮೆಂಟ್ ಬಗ್ಗೆ ಏನು ಚಿಂತೆ ಮಾಡಬೇಡಿ, ಖುದ್ದಾಗಿ ನಾವೇ ನೋಡ್ತೀವಿ. ಮತ್ತೆ ಇವಾಗ ಕೊರೋನಾ ಟೈಮಲ್ಲಿ ದೂರದಿಂದ ಬಂದಾಗ ಪಕ್ಕದಲ್ಲಿ ನಿಮಗೆ ಹೋಟೆಲ್ಸ್ ಇನ್ನೂ ತುಂಬ ಕಡಿಮೆ ಚಾರ್ಜಲ್ಲಿ ಸಿಗುತ್ತೆ, ದಿನಕ್ಕೆ 800 ರೂಪಾಯಿ ಅಷ್ಟೇ ನಿಮಗೆ ಊಟ ಜೊತೆಗೆ, ಊಟ ಮಾತ್ರ ನೀವು ಫೆಸಿಲಿಟಿ ತಗೋಬೇಕು, ಇರೋಕ್ಕೆ ಜಾಗ ಇದೆ ಅಲ್ಲೆಲ್ಲ. ಸೊ ಔಟ್ ಸ್ಟೇಷನ್ ಬಂದಾಗ ನೀವು ಯಾವತ್ತಾದ್ರೂ ಬನ್ನಿ, ಸ್ಯಾಟರ್ಡೆ ಸಂಡೇನೂ ಓಪನ್ ಆಗಿರುತ್ತೆ. ಮತ್ತೆ ನಾವು ಪರ್ಸನಲ್ ಆಗಿ ನಾವೇ ಫಸ್ಟ್ ಟೈಮ್ ಕೌನ್ಸಿಲಿಂಗ್ ನೋಡಿಕೊಂಡು ಆ ಟ್ರೀಟ್ಮೆಂಟ್ ನಿಮ್ದೆಲ್ಲ ರಿಪೋರ್ಟ್ ನೋಡಿಕೊಂಡು ಎಕ್ಸಾಮಿನೇಷನ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಟ್ರೀಟ್ಮೆಂಟ್ ಚಾರ್ಟ್ ಬಗ್ಗೆ ಬರ್ಕೊಟ್ಟು ಮತ್ತೆ ಎಷ್ಟಾಗುತ್ತೆ ಖರ್ಚು ಮತ್ತೆ ಎಷ್ಟು ಸಕ್ಸಸ್ ಆಗುತ್ತೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೌನ್ಸಿಲಿಂಗ್ ಎಲ್ಲ ಇದೆ. ಸೊ ಚಿಂತೆ ಮಾಡಬೇಡಿ, ನಿಮಗೆ ಔಟ್ ಸ್ಟೇಷನ್ ಬಂದರೆ ಒಂದು ದಿವಸ ಬಿಡಿ ಉಟ್ಕೊಂಡು ಬೆಳಿಗ್ಗೆ ಬಂದು ಸಾಯಂಕಾಲ ಮತ್ತೆ ವಾಪಸ್ ಹೋಗ್ಬೋದು ನೀವು, ಆ ರೀತಿ ಫೆಸಿಲಿಟಿ ಇಲ್ಲ. ಟ್ರೀಟ್ಮೆಂಟ್ ಸ್ಟಾರ್ಟ್ ಆದರೆ ನಿಮಗೆ ಅಲ್ಲೇ ಒಂದು ತಿಂಗಳು ಇರೋಕ್ಕೂ, ಯಾಕಂದ್ರೆ ಹೋಟೆಲ್ಸ್ ತುಂಬಾ ಕಡಿಮೆ ಚಾರ್ಜ್ ಇವಾಗ ಸಿಗ್ತಾ ಇದೆ ನಿಮಗೆ, ಅಕಾಮಡೇಷನ್ ಸಿಗುತ್ತೆ. ಓಕೆ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ, ಯಾವರಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಮಂಡ್ಯದಿಂದ ಮಾಡ್ತಿರೋದು. ಮಾತಾಡಿ ಡಾಕ್ಟರ್. ಹಲೋ ಹೇಳಿಮ್ಮ. ಸರ್, ನನಗೆ ಇದೇ ಇಯರ್ 2 times ಮಿಸ್ಕ್ಯಾರೇಜ್ ಆಗಿದೆ ಸರ್, ಸೇಮ್ 3.5 months ಅಲ್ಲಿ. ಫಸ್ಟ್ ಹೆವಿ ಬ್ಲೀಡಿಂಗ್ ಆಗೋಗಿ ಅದು ಮಿಸ್ಕ್ಯಾರೇಜ್ ಆಯ್ತು. ಆಕ್ಚುಲಿ ಡಾಕ್ಟರ್ ಫಸ್ಟ್ ಏನು ಎಂತು ಅಂತಾನು ಹೇಳಲಿಲ್ಲ, ಮಗು ಒಟ್ಟಿಗೆ ಬ್ಲಾಸ್ಟ್ ಆಗಿದೆ ಅಂತ ಅಂದ್ರು. ನೆಕ್ಸ್ಟ್ ಸೆಕೆಂಡ್ 5 months 6 months ಆದ್ಮೇಲೆ ಮತ್ತೆ ಪ್ರೆಗ್ನೆಂಟ್ ಆದ್ಮೇಲೆ ಸೇಮ್ ಅದೇ 3.5 months ಅಲ್ಲಿ ಮತ್ತೆ ಮಿಸ್ಕ್ಯಾರೇಜ್ ಆಯ್ತು. ಅಂದ್ರೆ ನೀರಿನ ಪೊರೆ ಹೊಡೆದೋಗಿದೆ, ನೀರು ಫುಲ್ ವಾಟರ್ ಲೀಕೇಜ್ ಆಗುತ್ತೆ ಸರ್. ನೀರಿನ ಪೊರೆ ಹೊಡೆದೋಗಿದೆ, ಅದು ನಿಮ್ಮಲ್ಲಿ ಬೆಳಿಬೇಕು, ಅದಾಗದೇ ಬೆಳಿಬೇಕು, ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈಗ ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲಮ್ಮ. ನಿಮ್ದು ಏನಂದ್ರೆ ಆ ಯುಟ್ರಸ್ ಒಳಭಾಗದಲ್ಲಿ ಚಿಕ್ಕದಿರುತ್ತೆ ಜಾಗ, ಅದು ದೊಡ್ಡದಾಗ ಮಾತ್ರ ಅಕಾಮಡೇಟ್ ಆಗುತ್ತೆ. ಅದು ನೋಡ್ಬೇಕು, ನಾನು 3D ಸ್ಕ್ಯಾನಿಂಗ್ ಮಾಡಿದಾಗ ಗೊತ್ತಾಗುತ್ತೆ. ಎರಡನೇದು, ನೀವು ಸೆಕೆಂಡ್ ಬೇಬಿ ಇದ್ದಾಗ ಅದನ್ನ ಸರ್ವೆಗೆ ಚಿಚ್ ಹಾಕಬೇಕಾಗಿತ್ತು. ಅವಾಗ ಏನಂದ್ರೆ ಹೋಲ್ಡ್ ಮಾಡುತ್ತೆ ಗರ್ಭಚೀಲ ಮೋತಿ ಭಾಗದಲ್ಲಿ ಒಂದು ಹೊಲಿಗೆ ಹಾಕಿದ್ರೆ 9 ತಿಂಗಳು ಬೆಳೆದಂಗೆ, ಅಂದ್ರೆ ನೀರು ಹೋಗದಂಗೆ ಹಿಡ್ಕೊಳ್ತಮ್ಮ ಅದು ಗಟ್ಟಿಯಾಗಿ. ಅದನ್ನ ಮಾಡಬೇಕಾಗಿತ್ತು. ನೀವೊಂದು ಕೆಲಸ ಮಾಡಿ, ನೀವು ಮತ್ತೆ ನಿಮ್ಮ ಯಜಮಾನರ ಜೊತೆಗೆ ಹಳೆ ರಿಪೋರ್ಟ್ ತಗೊಂಬನ್ನಿ, ಆ 3D ಸ್ಕ್ಯಾನಿಂಗ್ ಮಾಡಿ ಎಷ್ಟು ಮಟ್ಟಿಗೆ ಅದು ವಾಲ್ಯೂಮ್ ಇದೆ, ಅದನ್ನ ಏನು ಮಾಡಬೇಕಾ, ಜಾಸ್ತಿ ಮಾಡಬೇಕಾ, ಕಡಿಮೆ ಮಾಡಬೇಕಾ ಅಂತೆಲ್ಲ ಹೇಳ್ತೀನಿ ನಮ್ಮ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಹಲೋ, 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 ನಮಸ್ತೆ ಸರ್.
ಮೇಡಮ್ ನಮಸ್ತೆ, ನನ್ನ ಹೆಸರು ಚಂದ್ರ ಶೆಟ್ಟಿ ಅನ್ಬಿಟ್ಟು. ಮಾತಾಡಿ ಡಾಕ್ಟರ್ ಇದಾರೆ ಸರ್. ಹಲೋ ಹಲೋ ಸರ್, ನಮಸ್ತೆ ಹೇಳಿ. ಸರ್ ನಾವು ಇಲ್ಲಿ ಒಳನರ್ಸು ಹಾಸನ ಜಿಲ್ಲೆ ಒಳನರ್ಸಿಪುರದಿಂದ ಕಾಲ್ ಮಾಡ್ತಿದ್ದೀವಿ. ಸರ್ ನಮ್ದು ಮ್ಯಾರೇಜ್ ಆಗಿ 12.5 ಇಯರ್ಸ್ ಆಯ್ತು. ನಾವು ಸುಮಾರು ಸರ್ ಡಾಕ್ಟರ್ ಎಲ್ಲ ಕನ್ಸಲ್ಟ್ ಮಾಡಿದ್ದು. ಆಮೇಲೆ ಹಾಸನಲ್ಲಿ ಡಾಕ್ಟರ್ ಶ್ರೀಧರ್ ಅಂತ ಅವ್ರ ಹತ್ರ ಮೂರ್ ಸಲ ಐಯೋ ಮಾಡ್ತಿದ್ದು. ಅಲ್ಲಿ ನಮ್ದು ಸೆಮೆನ್ ಸ್ಪರ್ಮ್ ಕೌಂಟ್ ಕಡಿಮೆ ಇಲ್ಲ ಅಂತ ಹೇಳಿ ಐಯೋ ಮಾಡ್ತಿದ್ರು. ಸ್ಪರ್ಮ್ ಎಲ್ಲ ತೆಗಿಸಿ ಲ್ಯಾಬ್ ಅಲ್ಲಿ ಎಲ್ಲ ಹತ್ರ ಮಾಡಿ ಐಯೋ ಮಾಡಿದ್ರು. ಆದ್ರೂ ಸಕ್ಸಸ್ ಆಗ್ಲಿಲ್ಲ ಸರ್. ಇಲ್ಲ ದಯವಿಟ್ಟು ಶಶಿಧರ್, ನಿಮ್ದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ, 12 ವರ್ಷ ಆಗಿದೆ ನೋಡಿ. ಅಂದ್ರೆ ಏನೋ ಮೇಜರ್ ಪ್ರಾಬ್ಲಮ್ ಇದೆ. ಸೊ ನೀವು ಈ ರೀತಿ ಫೋನಲ್ಲಿ ಡೀಟೇಲ್ಸ್ ಆಗಿ ಹೇಳಕ್ಕಾಗಲ್ಲ. ನೀವು ನಿಮ್ಮ ವೈಫ್ ಒಂದ್ ದಿವಸ ಬಿಡುವಾಗಿದ್ದಾಗ ಕರ್ಕೊಂಡ್ ಬನ್ನಿ, ಮತ್ತೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಿ ಹೇಳ್ತೀನಿ. ಮತ್ತೆ ಯಾವ ಚೆಕ್ ಮಾಡ್ಬೇಕು, ಯಾಕೆ ಫೇಲ್ಯೂರ್ ಆಗಿದೆ, ಮತ್ತೆ ಯಾವ ರೀತಿ ಆಗುತ್ತೆ ಮಾಹಿತಿ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ. ಬಂದು ಪರ್ಸನಲ್ ಆಗಿ ಬಂದು ಮೀಟ್ ಮಾಡಿ ಸರ್. ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಮತ್ತೊಬ್ರು ಕಾಲರ್ ಇದಾರೆ. ಹಲೋ ನಮಸ್ಕಾರ, ತಮ್ಮ ಹೆಸರು, ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಲೋ ಹಲೋ ನಮಸ್ತೆ ಮಾ, ಯಾವರಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಒಳನೂರಿಂದ ಕರೆ ಮಾಡ್ತಿರೋದ. ಮಾತಾಡಿ ಡಾಕ್ಟರ್. ಏನ್ ಸಮಸ್ಯೆ? ನಮ್ ಯಜಮಾನರಿಗೆ ಕೌಂಟ್ ಕಮ್ಮಿ ಇದೆ ಅಂತ ಹೇಳಿದ್ರು. ಮಾತ್ರೆ ಎಲ್ಲ ಕೊಟ್ಟಿದಾರಾ? ಮಾತ್ರೆ ಕೊಟ್ಟಿದ್ದಾರೆ, ತಗೊಳ್ತಿದ್ದಾರೆ. ಅದೇನಮ್ಮ, ಈಗ ಯಾವ ಮಾತ್ರೆ ತಗೊಳ್ತಿದಾರೆ, ಎಷ್ಟು ಮಟ್ಟಿಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಒಂದ್ ಚೆಕ್ ಮಾಡೋಣ. ಮತ್ತೆ ನೀವು ನಿಮ್ಮ ಯಜಮಾನರು ಬಂದು 3 ದಿವಸ ಗ್ಯಾಪ್ ಕೊಟ್ಕೊಂಡ್ಬಿಟ್ಟು ಬನ್ನಿ, ಇಲ್ಲೇ ಸೆಮೆನ್ ಟೆಸ್ಟ್ ಮಾಡಿ ಆಗುತ್ತಾ ಇಲ್ಲ ಅಂತ ಹೇಳ್ತೀನಿ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಟಿವಿ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ. ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಪಡ್ಕೊಂಡು ನೇರವಾಗಿ ವರ್ಧನ್ ಫರ್ಟಿಲಿಟಿ ಸೆಂಟರ್ ಬೆಂಗಳೂರಿನ ಬಾನಸ್ವಾಡಿ ವೆಸ್ಟ್ ಆಫ್ ಕಾರ್ಡೋಡ್ ರಾಜಾಜಿನಗರ್ನಲ್ಲಿದೆ. ಯಾವುದೇ ರೀತಿಯಾಗಿರುವಂತಹ ರಜೆ ಇರೋದಿಲ್ಲ, ವೀಕೆಂಡ್ಸು ಸ್ಯಾಟರ್ಡೆ ಸಂಡೇ ಕೂಡ ಓಪನ್ ಇರುತ್ತೆ. ಡಾಕ್ಟರ್ ವಿಜಯ್ ಕುಮಾರ್ ಸರೇ ಇರ್ತಾರೆ, ನೀವು ನೇರವಾಗಿ ಬಂದು ಅವರನ್ನೇ ಭೇಟಿ ಮಾಡಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ಮಾತಾಡಿ ಮಾತಾಡಿ ಹೇಳ್ರಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಹೇಳಿ ಸರ್. ನಮಗ ಸ್ವಲ್ಪ ನಮ್ ಏಜ್ ಒಂದು 44 ಇದೆ ಸರ್. ಸ್ವಲ್ಪ ನರ್ವಸ್ ಆಗ್ತಾ ಇದೆ ಸರ್, ಸ್ವಲ್ಪ ಶಕ್ತಿ ಕಡಿಮೆ ಆಗದಂಗೆ. ನಿಮ್ ನರ್ವಸ್ ಆಗ್ತಾ ಇದಲ್ರಿ, ಒಂದ್ ಕೆಲಸ ಮಾಡಿ, ಒಂದ್ ದಿವಸ ಬಿಡು ಇಟ್ಕೊಂಡ್ ಬರ್ರಿ. ನಿಮ್ದು ಮತ್ತೆ ಏನೇನಾಗುತ್ತೆ, ಎಲ್ಲೆಲ್ಲಾಗುತ್ತೆ, ಏನ್ ನರ್ವಸ್ ಆಗ್ತದೆ ಎಲ್ಲ ಚೆಕ್ ಮಾಡ್ಬೇಕಾಯ್ತದ್ರಿ. ಮತ್ತೊಂದು ಸ್ಕ್ಯಾನಿಂಗ್ ಮಾಡ್ತೀವಿ, ಮತ್ತೆ ನಿಮ್ದು ಹಾರ್ಮೋನ್ ಚೆಕ್ ಮಾಡ್ತೀವಿ, ಯಾವ್ದು ಕಮ್ಮಿ ಇದೆ ಅಂತ ನೋಡ್ತೀವಿ, ಮತ್ತೆ ಅದನ್ನ ಸ್ಟ್ರೆಂತ್ ಬರಂಗೆ ಮಾತ್ರೆ ಎಲ್ಲ ಕೊಡ್ತೀವ್ರಿ. ಚಿಂತೆ ಮಾಡ್ಬೇಡ್ರಿ, ಬನ್ರಿ ಒಂದ್ಸ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಸೊ ಈ ರೀತಿ ಪರ್ಸನಲ್ ಆಗಿರುವಂತಹ ಕ್ವೆಶನ್ಸ್, ಮೇಲ್ಸ್ ಯಾವ ರೀತಿ ಬಂದು ಕನ್ಸಲ್ಟ್ ಮಾಡಬಹುದು ಅಂತ ಹೇಳಿ. ಲೈಂಗಿಕ ಸಮಸ್ಯೆಗಳಿಗೆ ಟಿವಿ ಮಾಧ್ಯಮ ಮುಖಾಂತರ ಅವ್ರು ಕೇಳಕ್ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಮುಜುಗರ ಪಡುತ್ತೆ, ಮತ್ತೆ ಕೆಲವೊಂದು ಗುಪ್ತವಾಗಿ ಕೇಳಬೇಕಾಗತ್ತೆ. ಅದಕ್ಕೋಸ್ಕರ ನಮ್ಮಲ್ಲಿ ಆಂಡ್ರಾಲಜಿಸ್ಟ್ ನಾನೇ ಆದ್ರೆ ಖುದ್ದಾಗಿ ಅವ್ರನ್ನ ಪರೀಕ್ಷೆ ಮಾಡ್ತೀನಿ, ಮತ್ತೆ ಅವ್ರನ್ನ ಡೀಟೇಲ್ಸ್ ಆಗಿ ಎಕ್ಸಾಮಿನೇಷನ್ ಮಾಡ್ತೀವಿ. ಯಾಕಂದ್ರೆ ಒಬ್ರೊಬ್ರನ್ನ ಫೇಸ್ ಟು ಫೇಸ್ ಇದ್ದಾಗ ಅವ್ರು ಬಿಚ್ಚು ಮನೆ ಬಿಚ್ಚು ಮಾತಾಡ್ತಾರೆ. ಸೊ ಇದ್ಲೆಲ್ಲ ಹೇಳಕ್ ಆಗೋದಿಲ್ಲ ಅವ್ರಿಗೂ. ಕಂಪ್ಲೀಟ್ ಕ್ಲಾರಿಟಿ ಸಿಗುತ್ತೆ, ತೊಂದರೆ ಏನು ಅಥವಾ ಟ್ರೀಟ್ಮೆಂಟ್ ಬೇಕಾ ಪ್ರತಿಯೊಂದು ಕೂಡ ತಿಳಿಸಬಹುದು ಅಂತ ಹೇಳ್ತೀರಾ. ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದಾರೆ. ಹಲೋ ಹಲೋ ನಮಸ್ತೆ ಮಾ, ಯಾವರಿಂದ ಕರೆ ಮಾಡ್ತಿದ್ದೀರಾ? ಭದ್ರಾವತಿ ಹೇಳಿ ಮಾ. ಹಲೋ ಸರ್, ನನ್ನ ಮಗಳಿಗೆ ಪ್ರೆಗ್ನೆಂಟ್ ಆದ್ರೆ ಹಾರ್ಟ್ ಬೀಟ್ ಬರಲ್ಲ ಸರ್. ಹಾ, ಇದಕ್ಕೆ ಮಿಸ್ಟ್ ಅಬಾರ್ಷನ್ ಅಂತಾರೆ. ಎಸ್ಎಲ್ಎ ಆಯ್ತು ಒಂದು 2-3 ಸರಿ ಆಗಿದೆ ಸರ್. ಇಲ್ಲಮ್ಮ, ಆ ರೀತಿ ಆಗಿದೆ. ಹಾ, ಥೈರಾಯ್ಡ್ ಇದ್ರೆ ಮಾತ್ರ ಸರಿ ಆಗುತ್ತಮ್ಮ, ಚಿಂತೆ ಇಲ್ಲ. ಥೈರಾಯ್ಡ್ ಇದ್ರೂ ಮಕ್ಕಳು ಆಗ್ತಾರೆ, ಹಾರ್ಟ್ ಬೀಟ್ ಸ್ಟಾಪ್ ಆಗೋದಿಲ್ಲ ಯಾರಿಗೂ. ಸೊ ಇಲ್ಲಿ ನಿಮ್ಗೆ ಮಕ್ಕಳು ಆಗಿ ಹಾರ್ಟ್ ಬೀಟ್ ಸ್ಟಾಪ್ ಆಗ್ತಾ ಅಂದ್ರೆ ಮಿಸ್ಟ್ ಅಬಾರ್ಷನ್ ಅಂತಾರೆ ಅದಕ್ಕೆ. ಸೊ ಇದಕ್ಕೆ ಕಾರಣಗಳು ತುಂಬಾ ಇದೆ, ಯಾವ ಕಾರಣದಿಂದ ಆಗ್ತಾ ಇದೆ ಅಂತ ನೋಡೋದಕ್ಕೆ ಖುದ್ದಾಗಿ ಅವ್ರು ನಿಮ್ಮ ಮಗಳನ್ನ ಜೊತೆ ಕಳಿಸ್ಬೇಕಾಗತ್ತೆ, ನಿಮ್ಮ ಅಳಿಯನ್ನ. ಸೊ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಡೀಟೇಲ್ಸ್ ಆಗಿ ಹೇಳ್ತೀನಿ. ಮತ್ತೆ ಟ್ರೀಟ್ಮೆಂಟ್ ಖುದ್ದಾಗಿದೆ, ಖಂಡಿತವಾಗಿದೆ ಅದಕ್ಕೆ. ಓಕೆ, ಧನ್ಯವಾದಗಳು ಕಾಲ್ ಮಾಡಿದಕ್ಕೆ. ಅಂದ್ರೆ ಅವ್ರು ಎಷ್ಟೇ ಬಾರಿ ಪ್ರೆಗ್ನೆಂಟ್ ಆಗ್ತಿದ್ರು ಅದೇ ಪ್ರಾಬ್ಲಮ್ ಕ್ಯಾರಿ ಆಗ್ತಾ ಇರತ್ತಾ? ಯಾವ ಡಾಕ್ಟರ್? ಆ ರೀತಿ ಇಲ್ಲ, ಹೌದು ಖಂಡಿತವಾಗಿ. ಯಾಕಂದ್ರೆ ಒಂದು ಸಲ ಅಬಾರ್ಷನ್, ಎರಡನೇ ಸಲ, ಯಾಕಂದ್ರೆ ಡಿಫೆಕ್ಟ್ಸ್ ಇದ್ದಾಗ ಅದು ರಿಪೀಟೆಡ್ ಆಗುತ್ತೆ. ಅದಕ್ಕೆ ಡಿಫೆಕ್ಟ್ಸ್ ನ ಐಡೆಂಟಿಫೈ ಮಾಡಬೇಕು, ಆ ಸೋರ್ಸ್ ಕರೆಕ್ಟ್ ಟ್ರೀಟ್ಮೆಂಟ್ ಕೊಟ್ರೆ ಖಂಡಿತ 9 ತಿಂಗಳು ಹೋಗುತ್ತೆ. ಇಲ್ಲಿ ಮಕ್ಕಳು ಆಗೋದಿಲ್ಲ ಅಂತಲ್ಲ, ಆಗುತ್ತೆ ಬಟ್ ಬೆಳವಣಿಗೆ ಆಗಿದೆಲ್ಲ 9 ತಿಂಗಳು, ದಟ್ ಈಸ್ ದ ಮೇಜರ್ ಇಶ್ಯೂ ಇಲ್ಲಿ. ಸೊ ಅದಕ್ಕೆ ಸಿಂಪಲ್ ಟ್ರೀಟ್ಮೆಂಟ್ ಇರುತ್ತೆ, ಗೊತ್ತಿರಲ್ಲ ಅವರಿಗೆಲ್ಲ. ಅಂದ್ರೆ ಒಂದ್ ಸ್ವಲ್ಪ ಕರೆಕ್ಷನ್ ಮಾಡಿ ಕಟ್ ಮಾಡಿದ್ರೆ ಸಾಕು, ಅದನ್ನ ಸೆಪ್ಟಮ್ ಇರುತ್ತೆ ಅಥವಾ ಬ್ಲಡ್ ಅಲ್ಲಿ ಏನ್ ತೊಂದರೆ ದೋಷ ಇರುತ್ತೆ, ಒಂದ್ ಮಾತ್ರೆ ಕೊಟ್ಟರೆ ಸಾಕು, ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳ್ತಿದ್ರು. ಥೈರಾಯ್ಡ್ ಇದ್ದಾಗೂ ಈ ತರ ಅಬಾರ್ಷನ್ಸ್ ಆಗ್ತಾ ಇರತ್ತಾ ಅಥವಾ ಹಾರ್ಟ್ ಬೀಟ್ ಬರ್ತಾ ಇರೋದಿಲ್ಲ ಮಗುಗೆ? ಹೇಗೆ ಇಲ್ಲ, ಖಂಡಿತವಾಗಿ ಥೈರಾಯ್ಡ್ ಇದಕ್ಕೆ ಟ್ರೀಟ್ಮೆಂಟ್ 100% ಇದೆ. ಬಟ್ ಎಲ್ಲಾ ಐಡೆಂಟಿಫಿಕೇಶನ್ ವೆರಿ ಈಸಿ, ಸಿಂಪಲ್ ಅಂತ ಥೈರಾಯ್ಡ್ ಟೆಸ್ಟ್ ಮಾಡಿದ್ರೆ ಸಾಕು, ಸಿಂಪಲ್ ಆಗಿ ಟ್ರೀಟ್ಮೆಂಟ್ ಕೊಡ್ಬೇಕು ಸ್ಟಾರ್ಟ್ ಮಾಡಬಹುದು. ಬಟ್ ಅನ್ಕಂಟ್ರೋಲ್ ಅಂದ್ರೆ ಗೊತ್ತಿಲ್ಲದೇನೆ ಥೈರಾಯ್ಡ್ ಹಂಗೆ ಇದ್ರೆ ಆಗುತ್ತೆ, ಗ್ಯಾರಂಟಿ ಆಗುತ್ತೆ. ಬಟ್ ಎಲ್ಲಾ ಡಾಕ್ಟರು ಥೈರಾಯ್ಡ್ ಟೆಸ್ಟ್ ಮಾಡೇ ಮಾಡ್ತೀವಿ. ಮತ್ತೆ ಅದಕ್ಕೆ ಇದು ಎಲ್ಲಿ ಯಾವ ನೂಕನ್ ಕಾರ್ನರ್ ಇರಲಿ,
ಹಳೆ ಎಲ್ಲಿ ವಿಲೇಜ್ ಅಲ್ಲಿ ಅಲ್ಲೂ ಟೆಸ್ಟ್ ಮಾಡಬಹುದು ಇದು ಥೈರಾಯ್ಡ್ ಅಷ್ಟು ಸಿಂಪಲ್ ಟೆಸ್ಟ್ ಬಟ್ ಅದಕ್ಕೆ ಮಾತ್ರೆ ಇದೆ ಅವ್ನು ಮಾತ್ರೆ ಕೊಟ್ಟರೆ ಸಾಕು ವಿತ್ ಇನ್ 3 ಮಂತ್ಸ್ ಅದು ಕಂಟ್ರೋಲ್ ಆಗಿಬಿಡುತ್ತೆ ಮತ್ತೆ ಮಗು ಕಂಟಿನ್ಯೂ ಆಗುತ್ತೆ ಓಕೆ ಮತ್ತೊಬ್ಬರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ಯಾವರಿಂದ ಕಾಲ್ ಮಾಡ್ತಿದ್ದೀರಾ ನಮಸ್ತೆ ಮೇಡಮ್ ಬೆಳ್ಳೂರಿಂದ ಮಾತಾಡಿ ಡಾಕ್ಟರ್ ಇದ್ದಾರೆ ಹೇಳಿ ಮಾ ಹಾ ಸರ್ ನಮ್ಮ ಮಗಳಿಗೆ 1 ಇಯರ್ ಐತೆ ಮದುವೆ ಆಗಿ ಅದು ಮಂತ್ಲಿ ಪಿರಿಯಡ್ಸ್ ಪ್ರಾಬ್ಲಮ್ ಇತ್ತು ಸರ್ ಕರೆಕ್ಟ್ ಟೈಮ್ಗೆ ಆಗ್ತಾ ಇರಲಿಲ್ಲ ಇವಾಗ ಅದಕ್ಕೆ ತೋರಿಸಿದ್ವಿ ಎಲ್ಲ ಟೆಸ್ಟ್ ಆಗಿದೆ ಮಕ್ಕಳಾಗಿಲ್ಲ ಇನ್ನ ಅದಕ್ಕೇನೋ ಪಿಜಿಎಸ್ ಎಚ್ ಎಸ್ ಡಿ ಟೆಸ್ಟ್ ಅದೆಲ್ಲ ಮಾಡಿಸಿದ್ದಾರೆ ಇಲ್ಲಮ್ಮ ಈಗ ವಯಸ್ಸಂತೂ ಇವಾಗ ಅಂದ್ರೆ ಇವಾಗ ಮದುವೆ ಆಗ 1 ವರ್ಷ ಆಗಿದೆಯಲ್ಲ ಗ್ಯಾರಂಟಿ ಆಗುತ್ತೆ ಚಿಂತೆ ಮಾಡಬೇಡಿ 21 ಸರ್ ಅದು ಏನು ಪ್ರಾಬ್ಲಮ್ ಅಂತಾನೆ ಹೇಳ್ತಿಲ್ಲ ಪ್ರಾಬ್ಲಮ್ ಏನಂದ್ರೆ ಏನಿಲ್ಲಮ್ಮ ಹಾರ್ಮೋನ್ ಕರೆಕ್ಟ್ ಆಗಿ ರಿಲೀಸ್ ಆಗ್ತಾ ಇಲ್ಲ ನಿಮ್ದು ಒಂದಂದ್ರೆ ಓವುಲೇಷನ್ ಎಗ್ ರಿಲೀಸ್ ಆಗ್ತಾ ಇಲ್ಲ ಎಗ್ ಬೆಳವಣಿಗೆ ಆಗ್ತಾ ಇಲ್ಲ ಅದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಖಂಡಿತವಾಗಿದೆ ನೀವು ನಿಮ್ಮ ಮಗಳನ್ನ ಕಳಿಸಿ ಇಲ್ಲಿಗೆ ಅದ್ರ ಬಗ್ಗೆ ನಾನು ಒಂದು ಡೀಟೇಲ್ಸ್ ಚೆಕ್ ಮಾಡ್ಬಿಟ್ಟು ಯಾವುದು ಮಾತ್ರೆ ತಗೋಬೇಕು ಬೇಡ ಅಂತ ಬರ್ಕೊಡ್ತೀನಮ್ಮ ಮಂತ್ಲಿ ಪಿರಿಯಡ್ಸ್ ಆಗಂಗೆ ಕೊಡ್ತಾ ಇದಾರೆ ಸರ್ ಅದು ಟ್ಯಾಬ್ಲೆಟ್ ಮಲ್ಟಿ ಪಿರಿಯಡ್ ಒಂದೇ ಅಲ್ಲಮ್ಮ ಮಕ್ಕಳು ಆಗ್ಬೇಕು ಹಂಗಿರಿ ಎರಡಕ್ಕೂ ಕೊಡ್ಬೇಕು ನೀವು ಬರೀ ಪಿರಿಯಡ್ ಆಗಿ ಕೊಟ್ರೆ ಮಕ್ಕಳು ಆಗೋದಿಲ್ಲ ಅವಾಗ ಅದನ್ನ ಎರಡು ಮಾಡಂಗೆ ನಾವು ಮಾಡ್ತೀವಿ ಓಕೆ ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮದಲ್ಲಿ ಕಾಲ್ ಮಾಡಬಹುದು ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಇನ್ನು ಡಾಕ್ಟರ್ ವಿಜಯಕುಮಾರ್ ಸರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ವರ್ಧನ್ 40 ಸೆಂಟರ್ನ ಅಪಾಯಿಂಟ್ಮೆಂಟ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಪಡ್ಕೊಳ್ಬಹುದು ಇನ್ನು ವರ್ಧನ್ 40 ಸೆಂಟರ್ನಲ್ಲಿ ಯಾವ ರೀತಿಯಾಗಿರುವಂತಹ ಒಂದು ವ್ಯವಸ್ಥೆಗಳಿದೆ ಅಂತ ಹೇಳ್ತೀರಾ ಅಂದ್ರೆ ನೀವು 3D ಸ್ಕ್ಯಾನಿಂಗ್ ಬಗ್ಗೆ ಹೇಳ್ತಾ ಇದ್ರಿ ಸೊ ಈ ತರ ಅಡ್ವಾನ್ಸ್ ಚಿಕಿತ್ಸೆಗಳಾಗಿರ್ಬೋದು ಟ್ರೀಟ್ಮೆಂಟ್ ಯಾವ ತರ ಸಿಗುತ್ತೆ ಒಂದು ಕೌನ್ಸಿಲಿಂಗ್ ಅಲ್ಲಿ ಡೀಟೇಲ್ಸ್ ಆಗಿ ಮಾಡ್ತೀವಮ್ಮ ಕೌನ್ಸಿಲಿಂಗ್ ಬಂದ ಅಂದ್ರೆ ಎಲ್ಲರಿಗೂ ಅವರವ್ರ ಭಾಷೆಯಲ್ಲಿ ಕನ್ನಡ ಇಂಗ್ಲಿಷ್ ತಮಿಳು ತೆಲುಗು ಮತ್ತೆ ಯಾವ್ದ್ಯಾವ ಭಾಷೆ ಆ ಭಾಷೆಯಲ್ಲಿ ಎಲ್ಲ ನಾವು ನಮ್ಮಲ್ಲಿ ಇದ್ದಾರೆ ಕೌನ್ಸಿಲರು ಮತ್ತೆ ಎರಡನೇದು ಅಡ್ವಾನ್ಸ್ಡ್ ಸ್ಕ್ಯಾನಿಂಗ್ ಮಷಿನ್ ಇದೆ ಅಂದ್ರೆ ಏನು ಈ ಎನಿಥಿಂಗ್ ಮೈನ್ಯೂಟ್ ಇರೋದು ಅಥವಾ ಎನಿ ಡಿಫೆಕ್ಟ್ಸ್ ಒಳಗಡೆ ಗರ್ಭಚಿರ ಒಳಭಾಗದಲ್ಲಿ ಹೊರಭಾಗದಲ್ಲಿ ಮತ್ತೆ ಟ್ಯೂಬ್ ಅಲ್ಲಿ ಏನೋ ನೀರಿದೆ ಎಲ್ಲ ಗೊತ್ತಾಗುತ್ತೆ ಮತ್ತೆ ಬೇಬಿಗೆ ಡಿಫೆಕ್ಟ್ಸ್ ಇದ್ರೂ 3 ತಿಂಗಳು 5 ತಿಂಗಳು 8 ತಿಂಗಳಿಗೆ ಯಾವ್ದು ಡಿಫೆಕ್ಟ್ಸ್ ಇರಲಿ ಅದನ್ನು ಕಂಡುಹಿಡಬಹುದು ಮತ್ತೆ ನಾಲ್ಕನೇದು ನಮ್ಮಲ್ಲಿ ಅಡ್ವಾನ್ಸ್ಡ್ ಸೆಮ್ ಅನಾಲಿಸಿಸ್ ಇದೆ ಅಂದ್ರೆ ಏನು ಒಂದು ಫರ್ಟಿಲಿಟಿ ಆಗಬೇಕಂದ್ರೆ ಒಂದು ಸ್ಪರ್ಮ್ಗೆ ಎಷ್ಟು ಕೆಪಾಸಿಟಿ ಇದೆ ಅದು ಮುಂದೆ ಅದನ್ನು ಎಗ್ ಜೊತೆ ಹಾಕಿದಾಗ ಎಂಬ್ರಿಯೋ ಆಗುತ್ತಾ ಇಲ್ವಾ ಆ ಪೊಟೆನ್ಶಿಯಲಿಟಿ ಇದೆ ಅಂತ ಅದು ಇದೆ ಮತ್ತೆ ಆರನೇದು PGD PGS ಅಂದ್ರೇನು ಮೊದಲು ಬೇಬಿಗೆ ಡಿಫೆಕ್ಟ್ಸ್ ಇತ್ತು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ರಿಪೀಟೆಡ್ ಆಗಿ ಡಿಫೆಕ್ಟ್ ಬರ್ತಾ ಇತ್ತು ಅಥವಾ ಡಿಫೆಕ್ಟ್ಸ್ ಅಂದ್ರೆ ಹಾರ್ಟ್ ಡಿಫೆಕ್ಟ್ಸ್ ಇರ್ಬೋದು ಕಿಡ್ನಿ ಡಿಫೆಕ್ಟ್ಸ್ ಇರ್ಬೋದು ಅಥವಾ ಕೈ ಏನೋ ಕಾಲು ಎಲ್ಲ ಅಂದ್ರೆ ನಡೆಯಕ್ಕಾಗದೇ ಇರೋದು ಸ್ಪೈನಲ್ ಮಸ್ಕ್ಯುಲರ್ ಡಿಸ್ಟ್ರಫಿ ಅಂತಾರೆ ಈ ತರ ಎಲ್ಲ ಮತ್ತೆ ಬಿಳಿಯಾಗಿ ಸ್ಕಿನ್ ಬರೋದು ಆಲ್ಬಿನಿಸಮ್ ಅಂತಾರೆ ಇಂಥವೆಲ್ಲ ನಾವು ಪ್ರಿವೆಂಟ್ ಮಾಡ್ಬೋದು ಮುಂಚೆನೆ ಮಗು ಆಗೋಕ್ಕಿಂತ ಮುಂಚೆನೆ ಅಂದ್ರೆ IVF ಮುಖಾಂತರ ಎಂಬ್ರಿಯೋ ಬಯಾಪ್ಸಿ ಮಾಡ್ಬಿಟ್ಟು ಆ ಎಂಬ್ರಿಯೋನ ಚೆನ್ನಾಗಿದೆಯಲ್ಲ ಅಂತ ನೋಡ್ಕೊಂಡು ಆ ಜೀನ್ಸ್ ಅನ್ನು ಚೆಕ್ ಮಾಡ್ತೀವಿ ಯಾವುದು ಮಗುಗೆ ಆ ಜೀನ್ಸ್ ಇದೆಯಲ್ಲ ಇದರಲ್ಲಿ ಇಲ್ಲದೆ ಇರೋದನ್ನ ಚೆನ್ನಾಗಿರೋ ಎಂಬ್ರಿಯೋನ ಹಾಕ್ತೀವಿ ಅವಾಗ ಏನಾಗುತ್ತೆ ಅಂದ್ರೆ ಡಿಫೆಕ್ಟಿವ್ ಬೇಬಿ ಬರೋದಿಲ್ಲ ನಿಮಗೆ 100% ನಾರ್ಮಲ್ ಆಗಿ ಬೇಬಿ ಇರೋದು ಬರುತ್ತೆ ಸೊ ಅದು ಎಲ್ಲ ಟೆಕ್ನಾಲಜಿ ನಮ್ಮ ಹತ್ರ ಇದೆ ಆಂಡ್ರಾಲಜಿಸ್ಟ್ ಇದ್ದಾರೆ ಫಿಮೇಲ್ ಗೈನಕಾಲಜಿಸ್ಟ್ ಇದ್ದಾರೆ ಸೊ ಈ ಒಂದು ಅಂದ್ರೆ ಮತ್ತೆ ಎಮ್ಯೂಲಜಿಸ್ಟ್ ಇದ್ದಾರೆ ಒಂದ್ಸಲಿ ಅವರು ಕಪಲ್ಸ್ ಬಂದಾಗ ಏನೇನು ಟ್ರೀಟ್ಮೆಂಟ್ ಬೇಕು ಫ್ರಮ್ ಪ್ರೀ ಕನ್ಸೆಪ್ಷನ್ ಅಂದ್ರೆ ಮುಂಚೆನೆ ಪ್ರೆಗ್ನೆನ್ಸ್ ಆಗಿದ ಮುಂಚೆ ಮತ್ತೆ ಆದ ಬಳಿಕ ಮತ್ತೆ ಪೋಸ್ಟ್ ಆದ ಬಳಿಕ ಡೆಲಿವರಿ ಆಗೋವರೆಗೂ ಒಂದೇ ರೂಫ್ ಅಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ಒಂದು ಟೀಮ್ ಸೆಟ್ ಮಾಡಿದೀವಿ ಮತ್ತೆ ಯಾರ್ಯಾರು ಕಪಲ್ಸ್ಗೆ ಫೆಸಿಲಿಟೀಸ್ ಅಂದ್ರೆ ಔಟ್ ಸ್ಟೇಷನ್ ಬಂದವರಿಗೆಲ್ಲ ಉಳ್ಕೊಳ್ಳೋಕೆ ಜಾಗ ಇದೆ ಖಂಡಿತ ಡಾಕ್ಟರ್ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ನಮಸ್ತೆ ನಮಸ್ಕಾರ ಅಮ್ಮ ಕುಮಾರ್ ಅಂತ ಬೆಂಗಳೂರಿಂದ ಡಾಕ್ಟರ್ ವಿಜಯ್ ಕುಮಾರ್ ಸರ್ ಇದ್ದಾರೆ ಮಾತಾಡಿ ಹೇಳಿ ಕುಮಾರ್ ನಮಸ್ಕಾರ ಡಾಕ್ಟರ್ ಈಗ ವಯಸ್ಸು 56 ಮದುವೆ ಆಗಿಲ್ಲ ಈಗ ಮಗು ಬೇಕು ಅಂದ್ರೆ ಯಾವ ತರದಲ್ಲಿ ಏನಾದ್ರೂ ಮಾಡ್ಲಿಕ್ಕೆ ಆಗತ್ತಾ ಮಗು ನಿಮಗೆ ಸಿಂಗಲ್ ಫಾದರ್ ಆಗಲ್ಲ ಸರ್ ಸಿಂಗಲ್ ಮದರ್ ಕ್ಯಾನ್ ಬಿಕಮ್ ನಮ್ಮ ಗೌರ್ಮೆಂಟ್ ಪ್ರಕಾರ ಸಿಂಗಲ್ ಮದರ್ ಕ್ಯಾನ್ ಬಿಕಮ್ ಮದರ್ಹುಡ್ ಆಗ್ತಾರೆ ಅವರು ಬಟ್ ಫಾದರ್ ಅಂದ್ರೆ ಮೆನ್ ಕ್ಯಾನಾಟ್ ಬಿಕಮ್ ಪೇರೆಂಟ್ ಓಕೆ ಧನ್ಯವಾದಗಳು ಕರೆ ಮಾಡಿದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ ಮತ್ತೊಬ್ರು ಕಾಲರ್ ಕೂಡ ವೇಟ್ ಮಾಡ್ತಾ ಇದ್ದಾರೆ ಹಲೋ ವೀಕ್ಷಕರೇ ನೀವು ಕೂಡ ಕಾರ್ಯಕ್ರಮದಲ್ಲಿ ಕರೆ ಮಾಡಬಹುದು ತಮ್ಮ ಪ್ರಶ್ನೆಗಳನ್ನ ಕೇಳಬಹುದು ಇನ್ನು ಯಾವುದೇ ರೀತಿಯಾಗಿರುವಂತಹ ರಜೆ ಇರೋದಿಲ್ಲ ಶನಿವಾರ ಆಗಿರಬಹುದು ಭಾನುವಾರ ಆಗಿರಬಹುದು ಸೊ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಅಪಾಯಿಂಟ್ಮೆಂಟ್ ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡ್ಕೊಂಡು ನೇರವಾಗಿ ಬಂದು ಡಾಕ್ಟರ್ ವಿಜಯ್ ಕುಮಾರ್ ಸರ್ನ ಭೇಟಿ ಮಾಡಬಹುದು ಸೊ ಈಗಷ್ಟೇ ಕಾಲ್ ಮಾಡಿದ್ರು ಅವರು ಈ ತರದ ಸಮಸ್ಯೆ ಇದೆ ಅಂತ ಸೊ ಈ ತರ ಕಪಲ್ ಅಥವಾ ಈ ತರ ಒಬ್ಬೊಬ್ರು ಬಂದಾಗ ಯಾವ ತರ ಟ್ರೀಟ್ಮೆಂಟ್ಸ್ ಹೇಳ್ತೀರಾ ಅವ್ರಿಗೆ ಅಥವಾ ಏನ್ ಮಾಡಬೇಕಾಗತ್ತೆ ಅಂತ ಅವರು ಅಂತ ಹೇಳ್ತೀರಾ ಇಲ್ಲ ಖಂಡಿತವಾಗಿಯೂ ಪುರುಷರಿಗೆ ಮೇಲ್ಸ್ ಬಂದ್ರೆ ಅವ್ರಿಗೆ ಯಾಕಂದ್ರೆ ಕೆಪಾಸಿಟಿ ಟು ಟೇಕ್ ಕೇರ್ ದ ಬೇಬಿ ನಮ್ಮ ಯಾಕಂದ್ರೆ ಗೌರ್ಮೆಂಟ್ ಫಿಕ್ಸ್ ಸರೋಗಸಿ ಹೋಗ್ಬೋದಾ ಇಲ್ಲ ಸರೋಗಸಿನೇ ಅದು ಲಾ ಇತ್ತು ಬಟ್
2019 ಸೆಪ್ಟೆಂಬರ್ ಇಂದ ಲಾ ಕ್ಯಾನ್ಸಲ್ ಆಗಿದೆ. ಯಾಕಂದ್ರೆ ಎಲ್ಲಾ ನೋಡಿ ಫಿಲ್ಮ್ ಸ್ಟಾರ್ಸ್ ಎಲ್ಲಾರು ಏನ್ ಮಾಡಿದ್ರು ಮೊದಲು ಆಗಿದ ಮುಂಚೆನೆ ಮಕ್ಕಳು ಮಾಡ್ಕೊಂಡ್ಬಿಟ್ರು. ಇದು ತುಂಬಾ ಬಾಂಬೆಲೆಲ್ಲ ಮಹಾರಾಷ್ಟ್ರ ನಾರ್ತ್ ಇಂಡಿಯಾ ಕಡೆ ತುಂಬಾ ಆಗ್ತಾ ಇತ್ತು. ಸೊ ಗವರ್ಮೆಂಟ್ ನೋಟಿಫೈ ಆಗ್ಬಿಡ್ತು. ಅದರಿಂದ ಏನ್ ಮಾಡ್ತಿದ್ರು ಅಂದ್ರೆ ಎಕ್ಸ್ಪೆಕ್ಟೇಷನ್ ಆಫ್ ಪೂರ್ ವುಮೆನ್ ಮಾಡ್ತಾ ಇದ್ರು. ಅಂದ್ರೆ ಇನ್ನು ಯಾರ್ದೋ ಒಂದು ಸ್ಪಾಮ್ ತಗೊಂಡು ಇವ್ರದೇ ಅಂದ್ರೆ ಯಾರ್ದೋ ಎಗ್ ತಗೊಂಡು ಇವ್ರ ಸ್ಪಾಮ್ ತಗೊಂಡು ಬೇರೆ ಹೆಣ್ಮಕ್ಳು ಬೆಳೆಸೋದು ನಡೀತಾ ತುಂಬಾ ನಡೀತಾ ಇತ್ತು. ಸೊ ಇವ್ರು ದತ್ತು ತಗೊಳ್ಳೋದು ಒಂದೇ ಆಪ್ಷನ್? ಹಾ ಹೇಗೆ? ಹೌದು, ದತ್ತು ಒಂದೇ ಆಪ್ಷನ್. ಯಾಕಂದ್ರೆ ಒಂದು ಮಗುಗೆ ನೀವು ಫಾದರ್ ಆಗ್ಬಿಟ್ಟು ಅದನ್ನ ಬೆಳೆಸಿ ಮಗುನ ಒಳ್ಳೆಯ ಅಭ್ಯಾಸ ಕೊಟ್ಬಿಟ್ಟು ಒಳ್ಳೆತನ ಮಾಡೋದು ತುಂಬಾ ಒಳ್ಳೇದಂತ ಹೇಳ್ತೀನಿ. ಖಂಡಿತವಾಗ್ಲು. ಇನ್ನು ವೀಕ್ಷಕರೇ, ನೀವು ಕೂಡ ಡಾಕ್ಟರ್ ವಿಜಯ್ ಕುಮಾರ್ ಸರ್ನ ನೇರವಾಗಿ ಭೇಟಿ ಮಾಡಬೇಕಿದ್ದಲ್ಲಿ ವರ್ಧನ್ ಫೋರ್ಟ್ರಿ ಸೆಂಟರ್ನ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ಪಡ್ಕೊಳ್ಬಹುದು. ಈಗ ಆಲ್ರೆಡಿ ಮಾಡಿಸಿರುವಂತಹ ಮೆಡಿಕಲ್ ರಿಪೋರ್ಟ್ಸ್ ಇದೆ, ರೀಸೆಂಟ್ ರಿಪೋರ್ಟ್ಸ್ ಇದೆ ಅಂತಂದ್ರೆ ನಿಮ್ಮ ರಿಪೋರ್ಟ್ಸ್ನ ತಗೊಂಡು ನೀವು ನೇರವಾಗಿ ಡಾಕ್ಟರ್ನ ಭೇಟಿ ಮಾಡಬಹುದು. ಇಲ್ಲಿ ತನಕ ನಾವು ಡಾಕ್ಟರ್ನ ಭೇಟಿ ಮಾಡಿಲ್ಲ, ಇದೇ ಫಸ್ಟ್. ಯಾವುದೇ ರೀತಿಯಾಗಿರುವಂತಹ ಮೆಡಿಕಲ್ ರಿಪೋರ್ಟ್ಸ್ ಇಲ್ಲ ಅಂತಂದ್ರೆ ಖಂಡಿತ ಚಿಂತೆ ಮಾಡಬೇಡಿ. ನೀವು ಯಾವ ಒಂದು ಪರೀಕ್ಷೆಗಳನ್ನ ಮಾಡಿಸಬೇಕಾಗತ್ತೆ, ಇನ್ನು ಮಾಡಿಸುವಂತಹ ವ್ಯವಸ್ಥೆ ಕೂಡ ನಿಮಗೆ ವರ್ಧನ್ ಫೋರ್ಟಿ ಸೆಂಟರ್ನಲ್ಲೇ ಇದ್ರೆ ಅದೇ ಒಂದು ಪ್ರಯೋಜನವನ್ನು ಕೂಡ ನೀವು ಪಡ್ಕೊಳ್ಬಹುದು. ಈಗಷ್ಟೇ ಕ್ರಿಸ್ಮಸ್ ಆಫರ್ ಅಂತ ಕೂಡ ಹೇಳ್ತಾ ಇದ್ರು. ಯಾವುದೇ ರೀತಿಯಾಗಿರುವಂತಹ ಬ್ಲಡ್ ಟೆಸ್ಟ್ಗಳ ಮೇಲೆ ನಿಮಗೆ 15% ಡಿಸ್ಕೌಂಟ್ ಇರುತ್ತೆ. ಇನ್ನು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ IUI ಅಥವಾ IVF ಅನ್ನ ನೀವು ಬುಕ್ ಮಾಡಿದಾಗ ನಿಮಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇದರ ಒಂದು ಪ್ರಯೋಜನವನ್ನು ಪಡ್ಕೊಳ್ಬಹುದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ಕರೆ ಮಾಡಿ ನೀವು ಮಾಹಿತಿಗಳನ್ನ ಪಡ್ಕೊಳ್ಬಹುದು. ಇನ್ನು ಇರ್ತಿ ಒಂದು ಇನ್ಫರ್ಟಿಲಿಟಿ ಸಮಸ್ಯೆ ಅನ್ನೋದು ಬಂದಾಗ ಕಪ್ಪಲ್ ಇಬ್ರು ಜೊತೆನಲ್ಲಿ ಬರೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತ ಹೇಳ್ತೀರಾ ಡಾಕ್ಟರ್? ಬಿಕಾಸ್ ಈಗ ಒಬ್ರು ಬರ್ತಾರೆ ಅಥವಾ ಇನ್ನೊಬ್ರು ಬರಲ್ಲ, ಯಾವ ತರ ಇಂಪಾರ್ಟೆಂಟ್ ಇರುತ್ತೆ ಇಬ್ರು ಬರೋದು ಅಂತ? ಖಂಡಿತವಾಗಿ ಈ ಎಸ್ಪೆಷಲಿ ನಮ್ಮ ಟ್ರೀಟ್ಮೆಂಟ್ ಇನ್ಫರ್ಟಿಲಿಟಿ ಸೆಂಟರ್ಗೆ ಬರ್ಬೇಕಂದ್ರೆ ಇಬ್ರು ಜೊತೆಗೆ ಬಂದ್ರೇನೆ ಅದ್ರ ಲಾಭ ತುಂಬಾ. ಈಗ ಒಬ್ರು ಬಂದು ಇನ್ನೊಬ್ರು ಬರದೇ ಇದ್ದಾಗ ಅದು ಅವ್ರಿಗೇನೆ ಲಾಸ್, ಅಂದ್ರೆ ಇನ್ನೂ ಡಿಲೇ ಆಗ್ತಾ ಹೋಗುತ್ತೆ. ಸೊ ದಯವಿಟ್ಟು ನಿಮ್ಮ ಇಬ್ರ ಮಧ್ಯದಲ್ಲಿ ಏನೇ ಜಗಳ ಇರಲಿ, ಬಟ್ ಮಗು ಬೇಕಂದಾಗ ಇಬ್ರು ನಗ್ನಾಗ್ತಾ ಬೇಕು ಅಂತ ಒಂದು ಆಸೆಯಿಂದ ಬರಬೇಕು. ಅಂದ್ರೆ ಒಂದು ಇಲ್ಲ ಅಂದ್ರೆ ಅಲ್ಲಿ ಬಂದ್ಬಿಟ್ಟು ಎಷ್ಟೊಂದ್ ಸಲ ನಾವು ನೋಡ್ತಾ ಇರ್ತೀವಿ ಹಸ್ಬೆಂಡ್ ವೈಫ್ಗೆ, ವೈಫ್ ಹಸ್ಬೆಂಡ್ಗೆ ಜಗಳ ಆಡ್ತಾ ಇರ್ತಾರೆ, ನಂದಲ್ಲ ನಿಂದಲ್ಲ ಅಂತ. ಈ ರೀತಿ ಇದ್ದಾಗ ನಾವು ಟ್ರೀಟ್ಮೆಂಟ್ ಕೊಟ್ಟು ಫಲ ಆಗೋದಿಲ್ಲ ಅಲ್ಲಿ. ನಾವ್ ಎಷ್ಟೇ ಮಾತಾಡ್ಲಿ, ಎಷ್ಟೇ ಕರೆದಾಡ್ಲಿ ಮಾತಾಡ್ಲಿ, ಬಟ್ ಅದು ಇಬ್ರು ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲದೆ ಇದ್ರೆ ಯಾವ ಮಗುನು ಸಾಧ್ಯ ಇದಿಲ್ಲ. ಸೊ ಅದಕ್ಕೆ ಸಕ್ಸಸ್ಗೆ ನಮ್ಮ ಟ್ರೀಟ್ಮೆಂಟ್ ಒಂದೇ ಲಾಭ ಇದು ಅಲ್ಲ, ಸಕ್ಸಸ್ಗೆ ಕಾಂಟ್ರಿಬ್ಯೂಷನ್ ಆಗೋದು ನಿಮ್ಮ ಇಬ್ಬರ ಮಧ್ಯದಲ್ಲಿ ಪಾಸಿಟಿವ್ನೆಸ್ ಎಷ್ಟಿದೆ ಅದನ್ನ ನೋಡ್ತೀವಿ ನಾವು. ಯಾಕಂದ್ರೆ ನಿಮ್ಮ ಇಬ್ಬರ ಮಧ್ಯದಲ್ಲಿ ಪಾಸಿಟಿವ್ನೆಸ್ ಜಾಸ್ತಿ ಇದ್ದಾಗ ನನ್ನ ಟ್ರೀಟ್ಮೆಂಟ್ ಇಂದ 30% ಅಷ್ಟೇ ಹೆಲ್ಪ್ ಆಗುತ್ತೆ, ಇನ್ನು 70% ನಿಮ್ಮ ಎಫರ್ಟ್ ಎಫರ್ಟ್ ತುಂಬಾ ಇರುತ್ತೆ. ಅಂದ್ರೆ ಒಂದು ಪಾಸಿಟಿವ್ ಥಿಂಕ್ ಮಾಡಿದಾಗ, ಒಂದು ವುಮೆನ್ ಪಾಸಿಟಿವ್ ಅಥವಾ ಮೆನ್ ಪಾಸಿಟಿವ್ ಥಿಂಕ್ ಮಾಡಿದಾಗ ಅಲ್ಲಿ ಪ್ರೋ ಹಾರ್ಮೋನ್ಸ್ ಬರುತ್ತೆ. ಯಾವುದೇ ಒಂದು ಎಂಬ್ರಿ ಹಾಕಿದಾಗ ಅಥವಾ ಟ್ರೀಟ್ಮೆಂಟ್ ಕೊಟ್ಟಾಗ ಬೇಗ ಬೇಗ ಮಕ್ಕಳು ಆಗ್ತಾ ಹೋಗುತ್ತೆ. ಅದನ್ನ ನಾವು ನೋಡಿದೀವಿ. ಅದನ್ನ ಯಾರ್ಯಾರಿಗೆ ಕಪಲ್ಸ್ ಜೊತೆಗೆ ಬರ್ತಾರಲ್ಲ, ಎಷ್ಟೇ ನಿಮ್ಗೆ ಕಷ್ಟ ಇರಲಿ, ಎಷ್ಟೇ ಅಂದ್ರೆ ನಿಮ್ಗೆ ಜಾಬ್ ಇರಲಿ, ಅದಿರಲಿ ಇದಿರಲಿ, ಮತ್ತೆ ಬಿಡುವು ಮಾಡ್ಕೊಂಡು ಬರಲೇಬೇಕು. ಟ್ರೀಟ್ಮೆಂಟ್ ತಗೋಬೇಕಾದ್ರೆ ವೈಫ್ಗೆ ಪ್ರೆಗ್ನೆನ್ಸಿ ಆದಾಗ ಹಸ್ಬೆಂಡ್ ಕೋಪರೇಷನ್ ಇರ್ತಾ ಇದೆ, ಅಥವಾ ಹಸ್ಬೆಂಡ್ ಅಂದ್ರೆ ತುಂಬಾ ಅವ್ರಿಗೆ ಸೆಮೆನ್ ಕೊಡಕ್ಕೂ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಕಲೆಕ್ಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅಥವಾ ತುಂಬಾ ಡಿಪ್ರೆಷನ್ ಇರ್ತಾರೆ, ಒಂದು ಅವ್ರ ಪ್ರೊಫೆಷನ್ ಲೈಫ್ ಇಂದ ಡಿಪ್ರೆಷನ್ ಇರ್ತಾರೆ, ಪ್ಲಸ್ ವೈಫ್ ಇಂದ ಪ್ರೆಷರ್ ಇರುತ್ತೆ, ಇದು ಸೆಮೆನ್ ಕೊಡಕ್ ಆಗದಿದ್ದಾಗ ಬೈತಾ ಇರ್ತಾರೆ. ದಯವಿಟ್ಟು ಹಾಗೆ ಮಾಡಬಾರ್ದು. ಅದಕ್ಕೆ ನಮ್ಮಲ್ಲಿ ಕೌನ್ಸಿಲಿಂಗ್ ಮಾಡಬೇಕಾದ್ರೆ ಯಾವ ರೀತಿ ಪ್ರಾಬ್ಲಮ್ ಇದೆ ಅಂತ ಹೊಂದಾಣಿಕೆ ನೋಡ್ಕೊಂಡ್ಬಿಟ್ಟು ಆ ರೀತಿ ಮಾತಾಡ್ತೀವಿ. ಓಕೆ, ಎಸ್ ಡಾಕ್ಟರ್, ವಿಚಾರವಾಗಿ ಮಾತಾಡೋಣ. ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಮಾತಾಡಿ, ಡಾಕ್ಟರ್ ವಿಜಯ್ ಕುಮಾರ್ ಸರ್ ಇದ್ದಾರೆ, ಪ್ರಶ್ನೆ ಕೇಳ್ಬೋದು. ಹಲೋ ಹೇಳಿಮ್ಮ. ಹಲೋ ಸರ್, ನನ್ನ ಹೆಸರು ಸೌಮ್ಯ ಅಂತ. ಹೇಳಿ ಸೌಮ್ಯ. ತುಮಕೂರಿಂದ ಕರೆ ಮಾಡ್ತಿದೀವಿ. ಹಾ ಹೇಳಿಮ್ಮ. ಮದ್ವೆಗೆ 6 ವರ್ಷ ಆಯ್ತು. ಮೂರ್ ಸಲ ಆಪರೇಷನ್ ಸರ್. ಒಂದು 8 ಮಂತ್ಗೆ ಮಗು ಹೊಟ್ಟೆಲ್ ನೀರ್ ತುಂಬಿಕೊಂಡಿದೆ ಅಂತ. ಮತ್ತೆ 6 ಮಂತ್ಗೆ ಮಗುಗೆ ನೀರ್ ತುಂಬಿಕೊಂಡಿದೆ. ಹಲೋ, ಈಗ 3 ಸಲ ಅಬಾರ್ಷನ್ ಆಗಿದೆ, ಮತ್ತೆ ಆಗ್ತಾ ಇಲ್ವಾ ಈಗ? ಇಲ್ಲ ಸರ್, ಈಗ ಒಂದ್ 3ನೇದು ಆಗಿ 1 ವರ್ಷ ಆಯ್ತು. ಇಲ್ಲಮ್ಮ, ಮತ್ತೆ ಟೈಮ್ ಪಾಸ್ ಇನ್ನು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ವಯಸ್ಸು ಇಂಪಾರ್ಟೆಂಟ್. ಯಾಕಂದ್ರೆ ಎಗ್ ಕ್ವಾಲಿಟಿ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ದ್ರಲ್ಲಿ ಇಲ್ಲಿ ಡಿಫೆಕ್ಟ್ಸ್ ಅಂದ್ರೆ ಇಲ್ಲಿ ಎಗ್ಗಲ್ ಇದೆಯಾ, ಸ್ಪರ್ಮಲ್ ಇದೆಯಾ, ಅಥವಾ ಯೂಟ್ರಸ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೀವ್ ಒಂದ್ ಕೆಲಸ ಮಾಡಿ, ನಿಮ್ಮ ರಿಪೋರ್ಟ್ ಜೊತೆಗೆ ಬೆಂಗಳೂರು ಹತ್ರನೇ ಇದ್ದೀರಾ, ಬಂದು ಒಂದ್ಸ ತೋರಿಸಿ, ಅದ್ರ ಬಗ್ಗೆ ಮಾಹಿತಿ ಇನ್ನೂ ಡೀಟೇಲ್ಸ್ ಆಗಿ ಹೇಳ್ತೀನಿ ಅಮ್ಮ. ಓಕೆ, ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ. ನಿಮ್ಮ ರಿಪೋರ್ಟ್ಸ್ ಏನೆಲ್ಲ ಇದೆ ಅದನ್ನ ತಗೊಂಡು ನೇರವಾಗಿ ವರ್ಧನ್ ಫೋರ್ಟಿ ಸೆಂಟರ್ಗೆ ನೀವು ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿ, ಇನ್ನು ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬೇಕು ಅಂತಂದ್ರೆ ಸಂಖ್ಯೆಗಳು ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ, ಕರೆಗಳನ್ನ ಮಾಡಬಹುದು. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ತೆ ಅಮ್ಮ, ಮಾತಾಡಿ, ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳ್ಬಹುದು. ಹಲೋ ಹಲೋ ಸರ್, ನಮಸ್ಕಾರ ಸರ್. ಹೇಳಿ. ಹಲೋ, ಅನುಷಾ ಅಂತ ಸರ್. ಹೇಳಿಮ್ಮ. ಸರ್, ನಾ ಶಿವಮೊಗ್ಗದಿಂದ ಸರ್. ಗೊತ್ತಾಯ್ತು, ಹೇಳಿ ಸರ್. ಹಲೋ ಹೇಳಿ, ಕೇಳಿಮ್ಮ.
ಸರ್ ನಮಗೆ ಒಂದ್ ಮಗು ಇತ್ತು ಸರ್ ಟು ಬೇಬಿ ಸರ್ ನನಗೆ ಒಂದ್ ಮಗು ಸರ್ 10 ಇಯರ್ಸ್ ಸರ್ ಇವಾಗ ಇನ್ನೊಂದ್ ಮಗು ಸರ್ ಒಂದ್ ಹಾಫ್ ಇಯರ್ ಸರ್ ಈಗ ಒಂದು 1 ಇಯರ್ ಬ್ಯಾಕ್ ಗಂಡ್ ಮಗು ಡೆತ್ ಆಯ್ತು ಸರ್ ಈಗ ಮಗು ಬೇಕು ಇನ್ನೊಂದ ಸರ್ ಈಗ ರಿಯಾಪರೇಷನ್ ಮಾಡ್ತಿದ್ವಿ ಸರ್ ಸಿಟಿ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಮಲ್ಲೇಶ್ ಕುಲಮನಿ ಸರ್ ಈಗ ರಿಯಾಪರೇಷನ್ ಮಾಡಿದಾಗ ಅದನ್ನ ಚೆಕ್ ಮಾಡ್ಕೊಳ್ಳಿ ಓಪನ್ ಆಗಿ ಜಾಯಿಂಟ್ ಆಗಿದೆ ಅಂತ ನೋಡ್ಕೊಳ್ಳಿ ಅದು ಗೊತ್ತಾಗ್ತಿಲ್ಲ ಸರ್ ಸ್ವಲ್ಪ ಫ್ಲಾಟ್ ಇದೀವಿ ಗೊತ್ತಾಗ್ತಾ ಇಲ್ಲ ಸರ್ ಇಲ್ಲಮ್ಮ ಅದಕ್ಕೆ ನೀವು ಒಂದು ಕೆಲಸ ಮಾಡಿ ಅದು ಸಿಂಪಲ್ ಎಕ್ಸ್ರೇ ಮಾಡ್ತೀವಿ ಅದ್ರಲ್ಲಿ ಗೊತ್ತಾಗುತ್ತೆ ನೀವು ನಿಮ್ ರಿಪೋರ್ಟ್ಸ್ ಅನ್ನು ತಗೊಂಬನ್ನಿ ಅದನ್ನ ಇಲ್ಲೇ ನಮ್ಮಲ್ಲೇ ಮಾಡ್ತೀವಿ ಮಾಡ್ಬಿಟ್ಟು ಓಪನ್ ಅಂತ ನೋಡೋಣ ಓಪನ್ ಆಗಿದ್ರೆ ನಿಮ್ಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗುತ್ತಮ್ಮ ಓಕೆ ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ ನೀವು ನೇರವಾಗಿ ಬಂದು ಡಾಕ್ಟರ್ ವಿಜಯಕುಮಾರ್ ಸರ್ನ ಭೇಟಿ ಮಾಡಬಹುದು ಮತ್ತೊಬ್ರು ಕಾಲರ್ ಇದ್ದಾರೆ ಅವರ ಸಮಸ್ಯೆ ಏನು ಅಂತ ಕೇಳೋಣ ಹಲೋ ನಮಸ್ಕಾರ ತಮ್ಮ ಹೆಸರು ಯಾವರಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ನಾನು ಶಿವಮೊಗ್ಗದಿಂದ ಕರೆ ಮಾಡ್ತಿದ್ದೀನಿ ಮೇಡಮ್ ಡಾಕ್ಟರ್ ಇದ್ದಾರೆ ಪ್ರಶ್ನೆ ಕೇಳಿ ಹಲೋ ಹೇಳಿಮ್ಮ ಹಲೋ ಸರ್ ನನ್ನ ಹೆಸರು ಉಮಾ ನಾನು ಶಿವಮೊಗ್ಗದಿಂದ ಕರೆ ಮಾಡ್ತಾ ಇರೋದು ಹೇಳಿ ಉಮಾ ನನಗೆ ಮದುವೆ ಆಗಿ 6 ವರ್ಷ ಆಯ್ತು ಸರ್ ಮತ್ತೆ ನನಗೆ ಇವಾಗ 47 ವರ್ಷ ನನಗೆ ಮಕ್ಕಳ ಆಗತ್ತ ಸರ್ ನಾನೀಗಾಗಲೇ ಶಿವಮೊಗ್ಗದಲ್ಲಿ ತೋರಿಸಿದೆ ಡಾಕ್ಟರ್ ಮಧು IVF ಸೆಂಟರ್ ತೋರಿಸ್ತಾ ಸರ್ ಏನಂದ್ರು ಅವರು ನನಗೆ ಏನು ಹೇಳಿಲ್ಲ ಸರ್ ನಾರ್ಮಲ್ ಅಲ್ಲೇ ಆಗತ್ತೆ ಅಂತ ಅಂದ್ರು ಇಲ್ಲಮ್ಮ ಸತ್ಯವಾಗಿ ಆತರ ಆಗೋದಿಲ್ಲ ಈಗ ವಯಸ್ಸು ಜಾಸ್ತಿ ಆದಂಗೆಲ್ಲ ಯಾರಿಗೂ ಸದ್ಯ ಕಷ್ಟ ಆಗುತ್ತಮ್ಮ ತುಂಬಾ ವೇಟ್ ಮಾಡಕ್ ಹೋಗ್ಬಿಡಿ ಇಲ್ಲ ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ಗೆ ಮಗು ಬೇಕಂದ್ರೆ ಡಾಕ್ಟರ್ ಹತ್ರ ಹೋಗ್ಲೇಬೇಕು ಇಲ್ಲ ನ್ಯಾಚುರಲ್ ಆಗಿ ಆಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ಓಕೆ ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ಸೊ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ 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 ನಮಸ್ತೆ ಅಮ್ಮ ಯಾವರಿಂದ ಕಾಲ್ ಮಾಡ್ತಾ ಇದ್ದೀರಾ ಮ್ಯಾಮ್ ನಾವು ಲಕ್ಷ್ಮಿ ಅಂತ ಮಂಡ್ಯದಿಂದ ಕಾಲ್ ಮಾಡ್ತಿದ್ದೀವಿ ಮಾತಾಡಿ ಡಾಕ್ಟರ್ ಇದ್ದಾರೆ ಹೇಳಿ ಲಕ್ಷ್ಮಿ ಸರ್ ಅದು ನಮ್ದು ಪೀರಿಯಡ್ಸ್ ಪ್ರಾಬ್ಲಮ್ ಸರ್ ಮುಂಚೆಯಿಂದನು ಒಂದು 2 ಮಂತ್ಸ್ 3 ಮಂತ್ಸ್ ಆಗದು ಒಂದ್ ಅಂಡ್ ಹಾಫ್ ಇಯರ್ ಆಯ್ತು ಸರ್ ಮದ್ವೆ ಆಗಿ ಲಕ್ಷ್ಮಿ ಈಗ ನಿಮ್ದು ಪೀರಿಯಡ್ಸ್ ಅಂತ ತೊಂದರೆ ಇದೆ ಅಂದ್ರೆ ಎಗ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅದಕ್ಕೆ ಪರಿಹಾರ ಗ್ಯಾರಂಟಿ ಆಗಿದೆ ಖಂಡಿತವಾಗಿದೆ ನೀವೊಂದು ಕೆಲಸ ಮಾಡಿ ಬಂದು ನಮ್ಮ ರಾಜನಗರ ಸೆಂಟರ್ ಇದೆ ಅಲ್ಲಿ ಬಂದು ಮೀಟ್ ಮಾಡಿಮ್ಮ ಇನ್ನು ಅದ್ರ ಬಗ್ಗೆ ಮಾಹಿತಿ ಡೀಟೇಲ್ಸ್ ಆಗಿ ಹೇಳ್ತೀನಿ ಏನ್ ಟ್ರೀಟ್ಮೆಂಟ್ ತಗೋಬೇಕು ಅಂತ ಎಲ್ಲ ಹೇಳ್ಕೊಡ್ತೀನಿ ಧನ್ಯವಾದಗಳಮ್ಮ ಕರೆ ಮಾಡಿದಕ್ಕೆ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ವೀಕ್ಷಕರು ಕರೆ ಮಾಡಿ ಕೇಳಿದಂತ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನ ತಿಳಿಸಿದ್ದೀರಾ ಬಹಳ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇನ್ನು ವೀಕ್ಷಕರೇ ನೀವು ಕೂಡ ಡಾಕ್ಟರ್ ವಿಜಯಕುಮಾರ್ ಸರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಟಿವಿ ಸ್ಕ್ರೀನ್ ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಫೋನ್ ನಂಬರ್ಸ್ ಬರ್ತಾ ಇದೆ ನಂಬರ್ಸ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ಪಡ್ಕೊಂಡು ಬಾನಸ್ವಾಡಿ ಹಾಗೆ ವೆಸ್ಟ್ ಆಫ್ ಕಾರ್ಡೋರ್ ರಾಜಾಜಿನಗರ್ 2 ಬ್ರಾಂಚಸ್ ಇದೆ ಸೊ ನಿಮಗೆ ಯಾವುದು ನಿಯರೆಸ್ಟ್ ಬ್ರಾಂಚ್ ಅನ್ಸುತ್ತೆ ಆ ಒಂದು ಬ್ರಾಂಚ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ ಮತ್ತೆ ಸೋಮವಾರ ಸಂಜೆ 7 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ